हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निकलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यता विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तर्वोऽपि नेदुः तं सर्वभूतहृदयं मुनिम् आनतोऽस्मि। श्रीगुरुभ्यो नमः। हरिः ओम्। ई सृष्टि ವಿಸ್ತಾರ ಮಾಡಬೇಕು ಎಂಬುದಾಗಿ ಚತುರ್ಮುಖ ಬ್ರಹ್ಮದೇವರ ಛಾಯಾ ನೆರಳಿನಿಂದ ಹುಟ್ಟಿದಂಥ ಕರ್ದಮರು ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷ ತನಕ ಬ್ರಹ್ಮದೇವರಿಂದ ಪ್ರಚೋದಿತರಾಗಿ ತಪಸ್ಸು ಮಾಡ್ತಾರೆ. ಸೃಷ್ಟಿ ವಿಸ್ತಾರಕ್ಕೆ ಪೂರಕವಾಗುವ ಎಲ್ಲ ವಾತಾವರಣ ಇರಬೇಕು ಎಂಬ ದೃಷ್ಟಿಯಿಂದ ಯೋಗ್ಯರಾದಂತಹ ಪತ್ನಿ ಬೇಕು, ಸೃಷ್ಟಿ ಸರಿಯಾಗಿ ಯಶಸ್ವಿಯಾಗಬೇಕು ಎಂಬ ದೃಷ್ಟಿಯಿಂದ ತಪಸ್ಸು ಮಾಡಿದಾಗ ಭಗವಂತ ಅವರ ತಪಸ್ಸಿಗೆ ಒಲಿದಿದ್ದಾನೆ. ಧ್ವಜ ವಿಶೇಷವಾದ ಶಂಕರ ಚಕ್ರ ಗದಾ ಪದ್ಮದಾಗಿ ಕಿರೀಟ ಕರ್ಣಕುಣಿಂದ ಅಲಂಕೃತನಾಗಿ ಗರುಡಾರೂಢನಾಗಿ ಭಗವಂತ ದರ್ಶನ ಕೊಟ್ಟಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ವಿಶಿಷ್ಟವಾದ ರೀತಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ವಿಶೇಷವಾಗಿ ನೀನು ಒಬ್ಬನೇ ಈ ಜಗತ್ತಿನ ಸೃಷ್ಟಿ ಮಾಡಬೇಕು ಎಂಬ ದೃಷ್ಟಿಯಿಂದ ಇಲ್ಲಿ ಸೃಷ್ಟಿ ಮಾಡುವನೂ ನೀನು, ಪಾಲನೆ ಮಾಡುವನೂ ನೀನು, ಎಲ್ಲ ನೀನು. ಸ್ತ್ರೀ ಭೂ ದುರ್ಗಾದೇವಿಯಿಂದ ಕೂಡಿಕೊಂಡು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡುವನು ಅಂತ ಹೇಳ್ತಾ ವಿಶಿಷ್ಟವಾಗಿ ಹೇಳ್ತಾ ಇರೋದು ಏನು ಅಂದರೆ, ಅವನು ನಾನು ಈ ನಮಾಮಿ ಅಭೀಕ್ಷಂ ನಮನೀಯ ಪಾದ ಸರೋಜಂ ಅರ್ಪಿಯಸಿ ಕರ್ಮ ವರ್ಷಂ. ನೀನು ಭಕ್ತರಿಗೆ ಬೇಕಾದಾಗ ಅಭೀಷ್ಟವನ್ನು ನೆರವೇರಿಸುವನು, ನನಗೆ ಸಂಕೋಚ ಆಗತ್ತೆ ಆದರೆ ಅನಿವಾರ್ಯವಾಗಿ ಕೇಳಬೇಕಾಗಿದೆ. ನನಗೆ ಅನುರೂಪಳಾಗಿರ್ತಕ್ಕಂತಹ ಸೃಷ್ಟಿ ನಾನು ವಿಚಾರ ಸೃಷ್ಟಿ ಮಾಡಬೇಕಾಗಿದೆ, ಅನುರೂಪಳಾದಂಥ ಪತ್ನಿ ಬೇಕು, ನನಗೆ ಅನುಗ್ರಹ ಮಾಡು ಎಂಬುದಾಗಿ ಆ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ, ಆ ಗರುಡಾರುಣನಾಗಿ ಬಂದಂತಹ ಪರಮಾತ್ಮ ಏನು ಹೇಳ್ತಾ ಇದ್ದಾನೆಂದರೆ, ನಿನಗೇನು ಇದಿಲ್ಲ ನೋಡು, ನಿನಗೆ ಸ್ವಯಂಭೂ ಮನು ಬರ್ತಾ ಇದ್ದಾನೆ. ಬ್ರಹ್ಮಾವರ್ತದಲ್ಲಿ ಇರುವಂಥವನು ಅವನು. ಅವನು ಇಡೀ ಸಪ್ತ ಸಮುದ್ರದಿಂದ ಕೂಡಿರತಕ್ಕಂಥ ಈ ಭೂಮಿಗೆ ಅವನ ಒಡೆಯ. ಅವನು ತಾನಾಗೇ ಬರ್ತಾನೆ, ತನ್ನ ಹೆಂಡತಿಯನ್ನು ಕರ್ಕೊಂಡು, ಮಗಳನ್ನು ಕರ್ಕೊಂಡು. ನಿಜವಾಗಿ ತನ್ನ ಮಗಳಾದಂತಹ ಆ ದೇವಹೂತಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ. ಅದರಿಂದಾಗಿ ನೀನು ವಿಶೇಷವಾಗಿರೋದು ಅಷ್ಟೇ ಅಲ್ಲ, ಯಾಹ ಆತ್ಮದತ್ತಂ ವೀರ್ಯಂ ನಮದಾ ಪ್ರಸವಿಷ್ಯತಿ, ನೀನು 9 ರೂಪ ತೊಟ್ಟು ಅಲ್ಲಿ ಅವಳ ಜೊತೆಗೆ ವಿಹಾರ ಮಾಡ್ತಿ, ಆಗ 9 ಮಕ್ಕಳು ಸೃಷ್ಟರಾಗ್ತಾ ಇದ್ದಾರೆ ಮಗಳೆಂದಿರು. ಕೊನೆಗೆ ತ್ವಂಚ ಸರ್ವ ಮನುಷ್ಠಿಯ ನಿರ್ದೇಶ ಮುನಿಸತ್ತಮ ಮೈ ತೀರ್ಥಕ್ಕೆ. ಅಷ್ಟೇ ಅಲ್ಲ, ನಾನೇ ಒಂದು ರೂಪದಿಂದ ನೀನು ಯಾರನ್ನು ಕೈ ಹಿಡಿತೀಯೋ ಆ ಹೆಂಡತಿಯಲ್ಲಿ ದೇವಹೂತಿಯಲ್ಲಿ ನಾನು ಅವತರಿಸಿ ತತ್ವಜ್ಞಾನವನ್ನು ಉಪದೇಶ ಮಾಡ್ತೇನೆ ಅಂತ ಇಷ್ಟು ಹೇಳಿ ಭಗವಂತ ಬಿಂದು ಸರೋವರದಲ್ಲಿ ಅಲ್ಲಿ ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡು ಅನುಗ್ರಹ ಮಾಡಿದ. ಮತ್ತು ಗರುಡಾರೂಢನಾಗಿ ಹೊರಟಿರುವ ಸಂದರ್ಭದಲ್ಲಿ ಅಲ್ಲಿ ಆಕರ್ಣಯನ್ ಪತ್ರ ರತೇಂದ್ರ ಪತ್ರೈ ಉಚ್ಚರಿತಂ ಸ್ತೋಮ ಮುದೀರ್ಣ ಸಾಮ ಅಂತ ಹೇಳ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಗರುಡ ಅವನು ಹಾರಿ ಹೋಗೋ ರೆಕ್ಕೆ ಬೀಸಿದಂತೆ. ಆ ರೆಕ್ಕೆ ಬೀಸಿದಾಗ ಅಲ್ಲಿ ಇದ್ದಕ್ಕಿದ್ದಾಗೆ ಸಾಮ ಗಾನ
ಕೇಳಿಸ್ತು ಅಂತ ಹೇಳ್ತಾರೆ. ಯಾಕೆಂದರೆ ಗರುಡ ದೇವರು, ಗರುಡೋ ವೇದ ಪುರುಷ, ಸಕಲ ವೇದಗಳಿಗೆ ಅಭಿಮಾನಿ ಗರುಡ ದೇವರು, ಅವರು ವೇದ ಪುರುಷ. ಆದ್ದರಿಂದಾಗಿ ಆ ಪರಮಾತ್ಮನ ಹೊತ್ತು ಹೋಗುವಾಗ ಅಲ್ಲಿ ಹಾರ್ನ್ ಯಾವುದು ಅಂದರೆ ಸಾಮಗಾನವೇ ಹಾರ್ನ್ ಧ್ವನಿ. ಅದನ್ನು ಮಾಡ್ತಾ ಹೋದ ಅಂದರೆ ದೇವರು ಛಂದೋಮಯನಾಗಿರ್ತಕ್ಕಂತಹ ಗರುಡನ ಮೇಲೆ ಕೂತ್ಕೊಂಡಿದ್ದಾನೆ ಅಂದರೆ ಅರ್ಥ ಏನು? ವೇದಾಭಿಮಾನಿಯಾದ ಗರುಡನ ವೇದಾರೂಢನಾಗಿದ್ದಾನೆ, ವೇದದಿಂದ ಸೇವಿತನಾಗಿದ್ದಾನೆ, ವೇದ ಪ್ರತಿಪಾದ್ಯ ಎಂಬ ಅರ್ಥ ಇಲ್ಲಿ ಪ್ರತಿಧ್ವನಿತವಾಗ್ತಾ ಇದೆ. ಈ ರೀತಿಯಾಗಿ ಶುಕ್ಲ ಹೊರಟು ಹೋಗಿಬಿಟ್ಟ. ಶುಕ್ಲ ಇವನು, ಶುಕ್ ಲುನಾತಿ, ಶುಕ್ ಅಂದ್ರೇನು? ದುಃಖ. ಅದನ್ನು ಲುನಾತಿ ಛೇದನ ಮಾಡ್ತಾನೆ, ಅದಕ್ಕೆ ಭಗವಂತನೇ ಶುಕ್ರ. ಇಲ್ಲಿ ಯಾಕೆ ನಿರ್ದಿಷ್ಟವಾಗಿ ಶುಕ್ರ ಹೇಳಿದೆ ಅಂದರೆ ಇವನಿಗೆ ಶುಕ್ರ ಆಗ್ತಾನೆ. ಬೆಳಿಗ್ಗೆ ಹೇಳಿ ಆಯಿತು, ಶುಕ್ಲ ರೂಪ ತೊಟ್ಟು ಬರ್ತಾನೆ ಅಂದರೆ ಅದು ಸತ್ವಗುಣದ ಕೆಲಸ, ಜ್ಞಾನ. ಇನ್ನು ಮುಂದೆ ಕಪಿಲ ರೂಪದಿಂದ ಅವತರಿಸಿ ಸತ್ವಗುಣದ ಕೆಲಸ ಏನು? ಬಿಳಿ ಬಣ್ಣ ತೊಟ್ಟು ಬಂದರೆ ಸತ್ವಗುಣದ ಕೆಲಸ. ಸತ್ವಗುಣದ ಕೆಲಸ ಏನು? ಸತ್ವಾತ್ ಸಂಜಾಯತೆ ಜ್ಞಾನ. ಜ್ಞಾನ ಕೊಡಲಿಕ್ಕೋಸ್ಕರ ಅವತಾರ ಮಾಡ್ತಾನೆ ಎಂಬುದನ್ನು ಸೂಚನೆ ಮಾಡಲಿಕ್ಕೋಸ್ಕರವೇ ಇದ್ದ. ಅಲ್ಲಿ ಬಿಂದು ಸರೋವರದಲ್ಲಿ ಇದ್ದ. ಆವಾಗ ಬಂಗಾರದ ರಥವನ್ನೇರಿ ತನ್ನ ಪತ್ನಿ ಸಪತ್ನೀಕನಾಗಿ ತನ್ನ ಮಗಳ ಜೊತೆಗೆ ಅಲ್ಲಿ ಇದ್ದಲ್ಲಿಗೇ ಬರ್ತಾ ಇದ್ದಾರೆ. ಆಗ ಅವನನ್ನು ಸ್ವಾಗತಿಸಿದ್ದ ಕರ್ತಮರು ಸ್ವಾಗತಿಸ್ತಾರೆ. ಪರಸ್ಪರ ಯೋಗಕ್ಷೇಮ ವಿಚಾರ ಮಾಡ್ತಾ ಇದೆ. ನೂನಂ ಚಂಕ್ರಮಣಂ ದೇವ ಸತಾಂ ಸಂರಕ್ಷಣಾಯತೆ ವಧಾಯ ರಸದಾಂ ತ್ವಂ ಹರೇ ಶಕ್ತಿರಿಹಿ ಪಾಲಿನಿ. ನೀನು ಇಲ್ಲೆಲ್ಲ ಓಡಾಡ್ತಾ ಇದ್ದಿ ಸಜ್ಜನ ರಕ್ಷಣೆಗೋಸ್ಕರ, ದುರ್ಜನರ ಸಂಹಾರ ಮಾಡಲಿಕ್ಕೋಸ್ಕರ. ಹರಿಯ ಶಕ್ತಿ ಒಂದು ವಿಭೂತಿ ರೂಪ ನಿನ್ನಲ್ಲಿ ನೆಲೆಸಿದೆ ಎಂಬುದಾಗಿ ಮಾತಾಡಿ, ಈಗ ನನ್ನ ಮಗಳು ನಿಮ್ಮನ್ನು ನೀವು ಓಡಾಡ್ತಾ ಇದ್ದೇನೆ ಪರಸ್ಪರವಾಗಿ ಹೋಗಲಾಕೊಳ್ತೇನೆ, ನಿಮ್ಮಿಂದ ನಮಗೆ ರಕ್ಷಣೆ, ನಮಗೆ ನಮ್ಮಿಂದ ನಿಮಗೆ ರಕ್ಷಣೆ ಅಂತ ಹೇಳಿ ಕೊನೆಗೆ ನಾನು ಇವಾಗ ಯಾಕೆ ಬಂದೆ ಅಂದರೆ ನನ್ನ ಮಗಳು ವಿಶೇಷವಾಗಿ ನಿಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾಳೆ. ವಿಶೇಷವಾದ ಗುಣ, ನಿಮ್ಮ ಗುಣವನ್ನು ಕೇಳಿ ನಿಜವಾಗಿ ಕೂಡ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ. ನನ್ನ ಮಗಳನ್ನು ನೀವು ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು, ನಿಮಗೆ ಬಹಳ ಅನುಕೂಲವಾಗಿ ಅವರು ಇರ್ತಾಳೆ ಅಂತ ಹೇಳಿದಾಗ, ಪ್ರಿಯವ್ರತ ಉತ್ಥಾನ ಪದೋಹ ಸ್ವಸೇಯಂ ದುಹಿತಾ ಮಮ ಅನ್ವಿಧ್ಯತಿ ಪತಿಂ ಯುಕ್ತಂ ವಯಶೀಲ ಗುಣಾದಿಭಿ ಇದಾತು ಭವತ ಶೀಲ ಶ್ರುತ ರೂಪ ವಯೋಗುಣಾನ್ ಅಶುಣೋ ನಾರದಾತ್ ಶೇಷ ತ್ವಯ್ಯ ಆಸೀತ್ ಕೃತ ನಿಶ್ಚಯ. ಯಾಕಂದರೆ ಯಾವಾಗಲೂ ಕನ್ಯಾದಾನ ಮಾಡಬೇಕಾದ್ರೆ ಭ್ರಾತೃಮತಿ ಅಂತಿದೆ, ಅಂದರೆ ಸಹೋದರರಿದ್ದವಳ ಸಹೋದರರಿದ್ದರೆ ಮಾತ್ರ ಆ ಕನ್ಯಾದಾನ ಪ್ರಶಸ್ತ. ಈಗ ನಾನು ನಿನ್ನ ಕನ್ಯಾದಾನ ಸ್ವೀಕಾರ ಮಾಡ್ಬೋದು, ಅವಳಿಗೆ ಸಹೋದರ ಇದ್ದಾರೋ ಇಲ್ಲೋ ಯಾರಿಗೆ ಗೊತ್ತು? ಭ್ರಾತೃಮತೀಂ ಕನ್ಯಾ, ಸಹೋದರಿ ಇರಬೇಕು, ಸಹೋದರ ಇರಬೇಕು, ಸಹೋದರ ಇರುವಂತಹ ಕನ್ಯೆಯನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಪ್ರಿಯವ್ರತ ಉತ್ಥಾನ ಪಾದ ಸಹೋದರಿ, ಸಹೋದರರು ಇಬ್ಬರಿದ್ದಾರೆ, ನಿಮ್ಮನ್ನೇ ಅವಳು ಅನೇಕ ತನಗೆ ಅನುಗುಣವಾದ ಗುಣಶೀಲ ಉಳ್ಳವರು ಬೇಕು ಅಂತ ಅವಳು ಅಪೇಕ್ಷೆ ಪಡ್ತಾ ಇದ್ದು. ಆದರೆ ನಾರದಿಂದ ನಿಮ್ಮ ಗುಣವನ್ನು ಕೇಳಿದ ನಂತರ ನಿಮ್ಮಲ್ಲೇ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿದ್ದಾಳೆ. ಆದ್ದರಿಂದಾಗಿ ನೀವು ಸ್ವೀಕಾರ ಮಾಡಿ ಪರಮ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ, ಆಗ ಅಲ್ಲಪ್ಪ ಅದು ತೊಂದರೆ ಇಲ್ಲ, ನಿಮ್ಮ ಮಗಳನ್ನು ಮದುವೆ ಆಗಲಿಕ್ಕೆ ನನಗೇನು ತೊಂದರೆ ಇಲ್ಲ, ನಾನು ಕೇಳಿದ್ದೇನೆ ನಿನ್ನ ಮಗಳು ಬಹಳ ಸುಂದರಿ ಅಂತ. ಯಾಕೆಂದರೆ ಒಂದು ಬಾರಿ ನಿನ್ನ ಮಗಳು ಆ ಉಪ್ಪರಿಗೆ ಮನೆಯಲ್ಲಿ ಚಂಡಾಟ ಆಟ ಆಡಿದ್ದೆ, ಚಂಡಾಡುವಾಗ ಅವಳನ್ನು ನೋಡಿದ್ಲು, ನೋಡಿದ ವಿಶ್ವಾವಸು ಎಂಬ ಗಂಧರ್ವ ನೋಡಿ ರೂಪದಿಂದ ಮೋಹಿತನಾಗಿ ಮೂರ್ಛಿತನಾಗಿ ಕೆಳಗೆ ಬಿದ್ದ ವಿಮಾನದಿಂದ. ಅಷ್ಟು ಸ್ಫುರದ್ರೂಪಿ, ನಿನ್ನ ಮಗಳನ್ನು ನಾನು ಮದುವೆ ಆಗ್ತೇನೆ, ಅಲ್ಲಿ ಮಕ್ಕಳನ್ನು ಪಡಿತೇನೆ, ಮಕ್ಕಳನ್ನು ಪಡೆದ ನಂತರ ಮಾತ್ರ ನಾನು ಸನ್ಯಾಸಿಯಾಗಿ ಹೋಗ್ತೇನೆ, ಫಿಕ್ಸ್ಡ್ ಪ್ರೋಗ್ರಾಮ್. ಅಥೋ ಭಜಿಷ್ಯೇ ಸಮಯೇನ ಸಾಧ್ಯಂ ಯಾವತ್ತೇಜೋ ವಿರ್ಯಾತ್ ಆತ್ಮನೋಮೇ ಅಥೋ ಧರ್ಮಾನ್ ಪಾರಮಹಂಸ ಮುಖ್ಯಾನ್ ಶುಕ್ಲೋಪದಿಷ್ಟಾನ್ ಬಹುಮನ್ನೇ ಅವಿಹಿಂಸ್ರಾನ್. ನಾನು ಧರ್ಮ ಮಕ್ಕಳನ್ನು ನೀನು ಪಡೆಯುವ ತನಕ ನಾನು ಮತ್ತೆ ಸನ್ಯಾಸಾಶ್ರಮವನ್ನು ತಗೊಂಡು ನಾನು ಹೊರಟು ಹೋಗ್ತೇನೆ. ಯಥೋ ಅಭವದ್ ವಿಶ್ವಮಿದಂ ವಿಚಿತ್ರಂ ಸಂಸ್ಥಾಪ್ಯತೆ ಎತ್ತ ವಾವತಿಷ್ಠೇತ್ ಪ್ರಜಾಪತೀನಾಂ ಭದ್ರೇಶ ಮಹ್ಯಂ ಪರಂ ಪ್ರಮಾಣಂ ಭಗವಾನ್ ಅನಂತಃ. ಭಗವಂತ ಈ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳನ್ನು ಮಾಡ್ತಕ್ಕಂಥವನು, ಅವನು ನಮಗೆ ಉತ್ತಮ ಮಾರ್ಗದರ್ಶನ, ಅವನೇ ಪ್ರಮಾಣ. ಹಾಗಾಗಿ ನಾವು ಅವನು ಹೇಳಿದ ಹಾಗೆ ಸನ್ಯಾಸ ಧರ್ಮವನ್ನು ಸ್ವೀಕರಿಸಿ ಅವನನ್ನು ಸೇವಿಸ್ತೇನೆ, ಇದಕ್ಕೆ ಒಪ್ಪದಾದರೆ ನಾನು ಮದುವೆ ಆಗಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದಾಗ ಅದು ಆಯಿತು ಅಂದು ಒಪ್ಪಿಕೊಂಡಿದ್ದಾನೆ. ಕೊನೆಗೆ ಮಗಳನ್ನು ಗುಣಾಢ್ಯರಾಗಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳೇ ತನ್ನ ಅವರಿಗೆ ಅನುರೂಪಳಾದ ಮಗಳನ್ನು
ವಿಶೇಷವಾಗಿ ದಾನ ಮಾಡಿದ್ದಾನೆ ಬೇಕಾ. ಅದ ನಂತರ ಹೊರಟುಬಿಟ್ಟ. ವಸ್ತುತ್ವ ಮಗಳ ವಿರಹವನ್ನು ತಡ್ಕೊಳ್ಳಿಕ್ಕಾಗಿಲ್ಲ, ಅನಿವಾರ್ಯವಾಗಿ ಹೊರಬೇಕಾಯಿತು. ಬರಿಷ್ಮಿ ನಗರಕ್ಕೆ ಬಂದ. ಅಲ್ಲಿ ವಿಶೇಷವಾಗಿ ತನ್ನ ಪಿರಡ್ ಎಷ್ಟು 71 ಬರೆ ಒಂದು ಒಂದು 14 ಮನ್ವಂತರ. ಈಗ ಯಾಕಂದರೆ ಒಟ್ಟಿಗೆ 12 ದೇವಮಾನರೀತಿಯ 12,000 ವರ್ಷ, ಅದರಲ್ಲಿ 4,800, 3,600, 2,400, 1,200, ಹೀಗೆ ಆ ಯುಗಮಾನ ಇದೆ. ಅದು ಇಂಥ ಮಹಾಯುಗ 1,000 ಬಾರಿ ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ದಿನ ಹಗಲು. ಹಾಗೆ 100 ವರ್ಷ ಆದರೆ ಮಹಾ ಅದು ಬ್ರಹ್ಮದೇವರು 100 ವರ್ಷ. ಈಗ 50 ವರ್ಷ ಆಗಿಬಿಟ್ಟಿದೆ, ಅದು 50 ವರ್ಷ ಆಗಿದೆ. ಬ್ರಹ್ಮಕಲ್ಪ ವರಾಹಕಲ್ಪ ಅಂತ ಇದೆ. ಈಗ ವರಾಹಕಲ್ಪದ ಮೊದಲನೇ ದಿವಸ ಹೀಗಿದೆ. ಅವ್ರು ಏನಾಗತ್ತೆ ಅಂದರೆ ಬ್ರಹ್ಮದೇವರಿಗೆ ಆ ಮಹಾಯುಗಗಳು 1,000 ಸರ್ತಿ ತಿರುಗಿದರೆ ಅದು 14 ಮನ್ವಂತರ ಆಗಿರುತ್ತೆ. ಆವಾಗ ಅದು ಬ್ರಹ್ಮದೇವರಿಗೆ ಒಂದು ದಿನ. ಹಾಗೆ ಅಲ್ಲಿ ಏನಾಯಿತು, ಒಬ್ಬೊಬ್ಬರಿಗೆ 14 ಮನುಗಳು ಬರ್ತಾರೆ ಬ್ರಹ್ಮದೇವರ ಒಂದು ದಿನದಲ್ಲಿ. 14 ಮನ್ವಂತರ ಅಂದರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು 71 ಬಾರಿ ಮಹಾಯುಗ ತಿರುಗಬೇಕು, ಅದು ಅವರ ಪಿರಿಯಡ್. ಅಷ್ಟು ಅವನು ಆಳಿದ. ಕೊನೆಗೆ ವಿಶೇಷವಾಗಿ ಋಷಿಮುನಿಗಳು ಬಂದು ಕೇಳಿದರು, ಆ ಎಲ್ಲ ತತ್ವೋಪದೇಶ ಮಾಡಿದ, ಅದೇ ಮನುಸ್ಮೃತಿ ಅಂತ ಬಹಳ ಪ್ರಸಿದ್ಧವಾಯಿತು. ಎಲ್ಲಿ ವರಾಹರೂಪಿ ಪರಮಾತ್ಮ ಏನು ಮಾಡಿದ ಅಂದರೆ ದರ್ಭೆಯನ್ನು ಸೃಷ್ಟಿ ಮಾಡಿದ್ನು, ಆ ಬರಿಷ್ಮ ನಗರನ್ನು ಆಳ್ತಾ ಸುಖವಾಗಿ ಇದ್ದ. ಕೊನೆಗೆ ಎಲ್ಲ ಭೋಗವನ್ನು ಅನುಭವಿಸಿ ಕೊನೆಗೆ ಭಗವಂತನನ್ನ ಅನುಗ್ರಹದಿಂದ ಅವನು ಸೀದಾ ಆ ಸದ್ಗತಿಯನ್ನು ಪಡಿತಾನೆ. ಇದು ಆದಿರಾಜನಾಗಿರ್ತಕ್ಕಂಥ ಮನುವಿನ ಕಥೆ. ಅದನೀಗ ಆಯಿತು, ಇತ್ತಾಯಿ ಅವನು ಹೊರಟುಬಿಟ್ಟ. ಮಗಳನ್ನು ಕೊಟ್ಟು ಹೊರಟೋದ ನಂತರ ಇವಳು ಏನು ಮಾಡಿದ್ಲು ಅಂದರೆ, ತಂದೆ ಹೊರಟು ಹೋದ ನಂತರ ತಂದೆ ತಾಯಿಯಂದಿರು ಪತಿಯ ಮೊತ್ತ ಮೊದಲಿನ ಮನಸ್ಸು ಏನು ಅಂತ ಅರ್ಥ ಮಾಡಿಕೊಂಡ್ಲು ಅಂತ. ಯಾಕೆ ಬಾಯಲ್ಲಿ ಹೇಳಿಸ್ಕೊಂಡು ಮಾಡೋದಕ್ಕಿಂತಲೂ ಕೂಡ ಮನಸ್ಸಿಲಿದ್ದುದು ಮಾಡೋದು ಮಾಡಬೇಕು, ಅದು ಇಂಗಿತಜ್ಞಳಾಗಿರಬೇಕು. ಮನಸ್ಸಲ್ಲೇನಿದೆ ಅಂತ ಮೊದಲೇ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಅವಳು ಪತಿಯ ಮನಸ್ಸಲ್ಲಿ ಏನಿದೆ ಅದೆಲ್ಲ ತಿಳ್ಕೊಂಡಿದ್ಲು. ಅದೇ ರೀತಿಯಾಗಿ ರುದ್ರದೇವರನ್ನು ಭವಾನಿ ಎಷ್ಟು ಪ್ರೀತಿಯಿಂದ ಸೇವಿಸಬೇಕು ಅಷ್ಟು ಪ್ರೀತಿಯಿಂದ ಸೇವಿಸಿದ್ದಾರೆ, ವಿಶ್ವಾಸ ಬರೆಸುವಂತೆ. ಮತ್ತು ಮನಃಶೌಚ, ಗಂಡನಲ್ಲಿ ಗೌರವ ಭಾವ, ಇಂದ್ರಿಯ ನಿಗ್ರಹ ಅಂದರೆ ಅನಿಮಿತ್ತವಾದ ಸ್ನೇಹ, ಮಧುರವಾದ ಮಾತು, ಇದರಿಂದೆಲ್ಲ ಸೇವಿಸಿದ್ದಾಳೆ. ನಾನು ರಾಜಕುಮಾರಿ ಎಂಬ ದಂಭ ಅಥವಾ ಕಾಮ ನನಗೆ ಅನುಕೂಲವಾಗಿಲ್ಲ ಅಂತ ಅವರೇನೋ ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ಮನಸ್ಸಿಲ್ಲ, ಆಗ ದ್ವೇಷ ಬರುತ್ತೆ. ಆ ದ್ವೇಷ ಮನೋಭಾವ ಇಲ್ಲ, ಲೋಭ ಇಲ್ಲ, ಮದ ಇಲ್ಲ, ಏನಿಲ್ಲ. ಎಚ್ಚರಿಕೆಯಿಂದ ಗಂಡನ ಸೇವೆಯನ್ನು ವಿಶೇಷವಾಗಿ ಮಾಡಿದಾಗ ಅವಳು ಆಗ ಇಷ್ಟೆಲ್ಲ ಸವೈ ದೇವರ್ಷಿ ವರ್ಯಸ್ತಾಂ ಮಾನವೀಂ ಸಮನೋವ್ರತಾಂ ದೈತಾಂಗರಿಯಸ ಪತ್ಯು ಆಶಂಸಾನಾಂ ಮಹಾಶಿಷಃ ಕಾಲೇನ. ಬಹಳ ಸೇವೆ ಮಾಡಿ ಮಾಡಿ ದೇಹವನ್ನು ಕೃಶ ಮಾಡಿಕೊಂಡಿದ್ದಾಳೆ. ಒಂದು ಸತಿ ಏನಾಯಿತು ಅಂದರೆ ಕೃಪೆ ಬಂತಂತೆ ಅವರಿಗೆ, ಇಷ್ಟು ನನಗೋಸ್ಕರ ಸೇವೆ ಮಾಡಿ ದೇಹವನ್ನೆಲ್ಲ ಕೃಶ ಮಾಡಿಕೊಂಡಿದ್ದಾಳೆ, ರಾಜಕುಮಾರಿಯಾಗಿ ಅನುಭವಿಸುವಾದ ಯಾವ ಭೋಗ ಸುಖವನ್ನು ನನ್ನಿಂದ ಬಾಯಿಬಿಟ್ಟು ಕೇಳಲಿಲ್ಲ, ಇಷ್ಟು ಕಷ್ಟಪಟ್ಟಿದ್ದಾಳೆ, ಇವ ಸೇವೆಗೆ ಏನಾದರೂ ಕೊಡಬೇಕು ಅಂತ ಕೇಳಿದಾಗ ಅವಳು ಸ್ತ್ರೀ ಸಹಜವಾದ ಸುಖವನ್ನು ಅಪೇಕ್ಷೆ ಪಟ್ಟಾಗ ಏನು ಮಾಡಿದರು ಅಂತ ಹೇಳಿಬಿಟ್ರೆ, ಇವರು ಯೋಗದ ಸಾಮರ್ಥ್ಯ ಇದೆ, ಜ್ಞಾನದ ಮಹಿಮೆ, ಯೋಗದ ಪ್ರಭಾವದಿಂದ ಕಾಮಗಾಮಿಯಾದ ಒಂದು ವಿಮಾನವನ್ನು ತಯಾರು ಮಾಡಿದರಂತೆ. ಆ ವಿಮಾನದಲ್ಲಿ ಸಕಲ ಭೋಗದ ಸೌಲಭ್ಯಗಳಿದೆ, ಆ ವಿಮಾನ ತಯಾರು ಮಾಡಿದ್ದಾರೆ. ತಯಾರು ಮಾಡಿ ಇವರು ವಿಶೇಷವಾದ ರೀತಿಯಲ್ಲಿ ದಿವ್ಯ ಸರ್ವಕಾಮದುಗಂ ದಿವ್ಯಂ ಸರ್ವರತ್ನ ಸಮನ್ವಿತಂ ಸರ್ವರ್ಧ್ಯು ಉಪಚಯೋದರ್ಕಂ ಮಣಿಸ್ತಂಭ ಉಪ ಅದು ಅಲ್ಲಿ ಮಣಿಮಯವಾದ ಸ್ತಂಭಗಳು, ಒಳ್ಳೆ ರತ್ನಮಯವಾದದ್ದು ಆ ಬಂಗಾರದ ಒಳ್ಳೆ ವಿಶಿಷ್ಟವಾದ ವಿಮಾನ. ಅದನ್ನು ಇವಳು ಏರಬೇಕು. ಅವಳು ಒಳ್ಳೆ ಯೋಗದ ಸಾಮಾನ್ಯ ದಿವ್ಯ ರೂಪವನ್ನು ತೊಟ್ಟರಂತೆ. ಇವಳು ಆ ವಿಮಾನವನ್ನು ಏರಬೇಕು. ನಾನೊಬ್ಬನೇ, ಯಾವ ದಾಸಿಯರು ನನ್ನಲ್ಲಿಲ್ಲ, ಪರಿವಾರ ಇದ್ದರೆ ಸರಿ, ಯಾವ ದಾಸಿಯರಿಲ್ಲ, ನಾನು ಹೇಗೆ ಇರಲಿ ಒಬ್ಬಳೇ ಅಂತ ಅಂದುಕೊಂಡಾಗ ಮನಸ್ಸಲ್ಲಿ ಅಂದ್ಕೊಂಡ್ಲಂತೆ. ತಕ್ಷಣ ಆ ಬಿಂದು ಸರೋವರ ಇದೆ, ಆ ಬಿಂದು ಸರೋವರದಲ್ಲಿ ಮುಳುಗು ಅಂತ ಹೇಳಿಬಿಟ್ರಂತೆ. ಈದೃಶಂ ಗ್ರಹ ತತ್ ಪಶ್ಯಂತಿ ನಾತಿ ಪ್ರೀತೇನ ಚೇತಸಾ ಸರ್ವಭೂತಾಶಯ ಅಭಿಜ್ಞ ಪ್ರಾವೋಚ್ಯತ್ ಕರ್ತಮ ಸ್ವಯಂ. ನೋಡಪ್ಪ, ಇಲ್ಲಿ ಸ್ನಾನ ಮಾಡು, ಈ ವಿಮಾನ ಏರು, ಇದಂ ಶುಕ್ಲಕೃತಂ ತೀರ್ಥಂ,
ಇದು ಪರಮಾತ್ಮನೇ ಮಾಡಿದ ತೀರ್ಥ. ಯಾಕಂದರೆ ಅವನ ಕಣ್ಣಿನಿಂದ ಆನಂದಾಶ್ರು ಸುರಿತು, ಕೃಪಾಶ್ರು, ಅದೇ ಬಿಂದುಸುರ ಆಯಿತು, ಅಲ್ಲಿ ಮುಳುಗು ಅಂತ ಹೇಳಿದಾಗ ಗಂಡನ ಮಾತನ್ನು ಕೇಳಿ ಅವಳು ಮುಳುಗಿಬಿಟ್ಟಿದ್ದಂತೆ. ಮುಳುಗಿ ಮೇಲೆ ಕೇಳ್ತಾಳೆ, ಎಲ್ಲ ಅನೇಕ ಕನ್ಯರು ಒಟ್ಟಿಗೆ ದಶಶತಾನಿ, ದಶತದ ಅಂದರೆ ಒಟ್ಟಿಗೆ ಸಾವಿರ ಮಂದಿ ಕನ್ಯರೆಲ್ಲ ಬಂದಂದೆ. ಯೂನಿಫಾರ್ಮ್ ಒಳ್ಳೆ ಒಂದೇ ಡ್ರೆಸ್, ಅವರು ಅಲಂಕೃತರಾಗಿದ್ದಾರೆ. ಸೇವೆಗೋಸ್ಕರ ನಿಮಗೆ ಸ್ನಾನ ಮಾಡ್ತೇನೆ ಬಾ ಅಂತ ಅವಳಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿಸಿ ಎಲ್ಲ ಮಾಡಿದ್ಲಂತೆ. ಕೊನೆಗೆ ಕನ್ನಡಿಯಲ್ಲಿ ಮುಖವನ್ನು ನೋಡಿದ್ಲಂತೆ ಅವಳು. ಆ ಇನ್ನು ನನಗೆ ಕನ್ನಡಿ ಮುಖ ನೋಡಿ ಆಯಿತು. ಮುಖ ನೋಡಿದ ನಂತರ ಓ ಈಗ ಪತಿ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳೆ. ಅವರು ತಮ್ಮ ಸಾಮರ್ಥ್ಯದಿಂದ ವಿಶಿಷ್ಟವಾದ ಯಂಗ್ ರೂಪ ತೊಟ್ಟಿದ್ದಾರೆ. ಅವಳು ಒಂಬತ್ತು ರೂಪ ತಾನು ತೊಟ್ಟರು, ಅವಳಿಗೂ ಒಂಬತ್ತು ರೂಪ ಕೊಡಿಸಿದರು. ಒಂದು ನೂರು ವರ್ಷದ ತನಕ ಎಲ್ಲ ಕಡೆಯಲ್ಲಿ ವಿಮಾನದಲ್ಲಿ ಓಡಾಡಿ ಸುಖಪಟ್ಟಿದ್ದಾರಂತೆ. ಆ ರೀತಿಯಾದ ಸುಖವನ್ನು ಒಬ್ಬ ಸಾಮಾನ್ಯನು ಪಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಜ್ಞಾನಿಯಾಗಿ ಕರ್ಧಮರು ನೂರು ವರ್ಷದ ತನಕ ಕಾಮಗಾಮಿಯಾದ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಆ ವಿಮಾನದ ಸರ್ವಭೋಗದ ಸೌಕರ್ಯ ಇದೆ ಅಲ್ಲಿ. ಒಳ್ಳೆ ಚೆನ್ನಾಗಿ ಓಡಾಡಿ ಸುಖಪಟ್ಟರಂತೆ. ಒಂಬತ್ತು ರೂಪಾಯಿ ತಾವು ತೊಟ್ಟಿದ್ದಾರೆ, ಅವಳಿಗೂ ಒಂಬತ್ತು ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ ಭೂಗೋಳ ಗಿಗೋಳ ಎಲ್ಲ ನೋಡ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಏನು ವಿಚಿತ್ರ ಇದು, ಬಾಯಿಂದ ಹೇಳಬಾರ್ದು ಅದು. ಇದಿರಲಿ, ಒಂಬತ್ತು ರೂಪ ತೊಟ್ಟಿದ್ದಾರೆ. ಸತ್ಯ ಸಂಕಲ್ಪ ಅವರಿಗೆ ಅನುಸಾರವಾಗಿ ಒಂಬತ್ತು ಮಂದಿ ಒಂಬತ್ತು ರೂಪ ತೊಟ್ಟು ಅವಳ ಜೊತೆಗೆ ವಿಹಾರ ಮಾಡಿದ್ದಕ್ಕೆ ಒಂಬತ್ತು ಮಗಳಂದಿರನ್ನು ಅವರು ಸೃಷ್ಟಿ ಮಾಡಿದರು ಎಂಬ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಒಂಬತ್ತು ಮಗಳಾಗಿಬಿಟ್ರಲ್ವಾ, ಯಾರಲ್ಲ? ಕಲಾ, ಅನಸೂಯ, ಶ್ರದ್ಧಾ, ಅದರ ನಂತರ ಹವಿರ್ಭೂ, ಗತಿ, ಕ್ರಿಯಾ, ಖ್ಯಾತಿ, ಅರುಂಧತಿ, ಶಾಂತಿ ಅಂತ. ಹೀಗೆ ಒಂಬತ್ತು ಮಂದಿ ಮಗಳೆಂದನ್ನು ಸೃಷ್ಟಿ ಮಾಡಿದರು. ಮಗಳ ಆಯಿತು, ನಾನು ಮಕ್ಕಳಾಗೋ ತನಕ ಮಾತ್ರ ಇರೋದು ಅಂತ ಹೇಳಿದ್ದಾರೆ. ಇದು ಸನ್ಯಾಸಿಯಾಗಿ ಹೋಗ್ತೇನೆ ಅಂತ. ಅದಕ್ಕೋಸ್ಕರ ಏನು ಮಾಡಿದರು ಅಂತ ಹೇಳಿಬಿಟ್ಟೆ, ಪತಿಂಸ ಇನ್ನು ಸನ್ಯಾಸ ಆಶ್ರಮ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಅವಳು ಓಡಿ ಬಂದು ಬಹಳ ದುಃಖ ಆಯ್ತಂತೆ. ಅಧೋಮುಖಿಯಾಗಿ ಭೂಮಿಯನ್ನು ತನ್ನ ಹೆಬ್ಬೆ ನಖದಿಂದ ಗೆರೆ ಬೀಸ್ತಾ ಹೇಳ್ತಾ ಇದ್ದಾಳೆ, ಗೆರೆ ಹಾಕ್ತಾ ಮಾತಾಡ್ತಾ ಇದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ನಮಗೆ ಎಲ್ಲವುದನ್ನು ನೀವು ಕೊಟ್ಟುಬಿಟ್ಟಿದ್ದೀರಿ, ಸರ್ವಂ ತದ್ ಭಗವಾನ್ ಮಹ್ಯಂ ಉಪೋವಾಹ ಪ್ರತಿಶ್ರುತಂ. ಆದರೆ ನಾನು ಅಥಾಪಿ ಮೇ ಪ್ರಪನ್ನಾಯಾಹ ಅಭಯಂ ದಾತುಮರ್ಹತಿ, ಎಲ್ಲ ಕೊಟ್ಟಿದ್ದೀರಿ, ಆದರೆ ನಾನು ಶರಣಾಗತಳಾಗಿದ್ದೀರಿ, ನನಗೆ ಒಬ್ಬ ಅಭಯದಾನ ಮಾಡಬೇಕು ನೀವು. ನಾನು ಇಷ್ಟು ದಿವಸ ನಿಮ್ಮ ನಿಜವಾಗಿಯೂ ಕೂಡ, ಯಾಕೆಂದರೆ ನನಗೆ ಅಭಯಪ್ರದನಾದ ಒಬ್ಬ ಬೇಕು, ಒಂದು ಅದು ಕೊಡಬೇಕು ನೀವು. ಮಗಳಂದಿರಿಗೆಲ್ಲ ಯೋಗ್ಯ ಪತಿರೆಂದರೆ ಮದುವೆ ಮಾಡಿಕೊಡಬೇಕಾಗಿದೆ. ಆಯಿತಾ, ಎಪಿ ಅಭಿಶಾನ್ಮೇ ವಿಶೋಕಾಯ ತ್ವಯಿ ಪ್ರವೃತ್ತಿತ ಇವನ. ನೀವು ಸನ್ಯಾಸಿ ಆಚರಣೆ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ಇಷ್ಟೆಲ್ಲ ನೀವು ಮಾಡಬೇಕು ಅಂತ ಇಂದ್ರಿಯಾರ್ಥದಲ್ಲೇ ಆಸಕ್ತಳಾಗಿ ನಿಮ್ಮಂಥ ಜ್ಞಾನಿಗಳನ್ನು ಕೈ ಹಿಡಿದರೂ ಕೂಡ ನಾನು ಸಂಸಾರದ ಬಿಡುಗಡೆಗೆ ದಾರಿಯನ್ನು ಕಂಡುಕೊಳ್ಳಲಿಲ್ಲ, ಅನುಷ್ಠಾನ ಮಾಡಿಲ್ಲ. ಏನು ತೊಂದರೆ? ಸಂಯೋಗ ದುಷ್ಟಜನರಲ್ಲಿ ಸಂಘ ಎಂಬುದು ಅದು ಬಂಧಕವಾಗಿದೆ, ಸಜ್ಜನರಲ್ಲಿ ಸಂಘ ಎಂಬುದು ಮೋಚಕವಾಗತ್ತೆ. ಆದ್ದರಿಂದಾಗಿ ನಿಜವಾಗಿ ಕೂಡ ನಮ್ಮ ಕರ್ಮ ನಮ್ಮ ಅನುಷ್ಠಾನ ಧರ್ಮಕ್ಕೆ ಪೂರಕವಾಗಿಲ್ಲ, ವೈರಾಗ್ಯಕ್ಕೆ ಪೂರಕವಾಗಿಲ್ಲ, ಹರಿಪಾದ ಸೇವೆಗೆ ಪೂರಕವಾಗಿಲ್ಲ. ಅಂಥವನು ಬದುಕಿದ್ರೂ ಸತ್ತಂತೆ. ನಾನು ಭಗವಂತನ ಮಾಯಿಂದ ಮೋಚಿತನಾಗಿ ನಾವು ನಿಜವಾಗಿ ಮೋಕ್ಷವನ್ನು ಕೊಡತಕ್ಕಂಥ ನಿಮ್ಮನ್ನು ಕೈ ಹಿಡಿದರೂ ಕೂಡ ಮೋಕ್ಷದ ಬಂಧನದಿಂದ ಬಿಡುಗಡೆ ಆಗಬೇಕು, ಅದಕ್ಕೆ ಉಪಾಯವನ್ನು ಅನುಷ್ಠಾನ ಮಾಡಬೇಕಂತ ಇಷ್ಟೊತ್ತರಿಗೆ ನಾನು ಮಾಡಲೇ ಇಲ್ಲ, ಆ ಬುದ್ಧಿಯೇ ಬರಲಿಲ್ಲ, ನಾನು ಏನು ಮಾಡಲಿ ಅಂತ ಕೇಳಿಕೊಂಡಾಗ ಅವಳ ವೈರಾಗ್ಯದ ಮಾತನ್ನು ಕೇಳಿ ದಯಾಮಯರಾಗಿರ್ತಕ್ಕಂತಹ ಆ ಕರ್ದಮ ಪ್ರಜಾಪತಿಗಳು ಶಾಲಿನಿ ಮುಮಾಹ ಶುಕ್ಲ ಅಭಿವ್ಯಾಹೃತಂ ಸ್ಮರನ್. ಅಭಯಪ್ರದನಾದ ಒಬ್ಬ ಇವನು ಬೇಕು, ಮೋಕ್ಷಕ್ಕೆ ದಾರಿ ತೋರಿಸುವನು ಒಬ್ಬ ಬೇಕು ಅಂತ ಕೇಳಿಕೊಂಡಿದ್ದೆಲ್ಲ ಪರಮಾತ್ಮ ಮೊದಲೇ ಹೇಳಿದ್ದಾರೆ. ನಾನು ದೇವಹೂತಿಯಲ್ಲಿ ನಿನ್ನ ಹೆಂಡತಿಯಲ್ಲಿ ಅವತರಿಸಿ ತತ್ವಜ್ಞಾನವನ್ನು ಪ್ರಚಾರ ಮಾಡ್ತೇನೆ ಅಂತ ಅದನ್ನು ಆ ಮಾತು ಕೇಳಿದ್ದನ್ನು ತಾನು ಕೇಳಿಸಿಕೊಂಡಿದ್ದ. ಈಗ ಆ ದಯಾಲು ಆಗಿರ್ತಕ್ಕಂಥ ಕರ್ದಮ ಪ್ರಜಾತು ತನ್ನ ಹೆಂಡತಿಗೆ ಅದೇ ಮಾತನಾಡ್ತಾರೆ. ಶಾಲಿನಿ ಅಂತುಂಟಿಲ್ಲಿ, ಶಾಲಿನಿ ಅಂದರೆ ಯಾವ ಅಮರಕೋಶ ನೋಡಿದರೂ ಕೂಡ ಅಲ್ಲಿ ಹೆಂಡತಿ ಎಂಬ ಅರ್ಥ ಬರೋದಿಲ್ಲ. ಆದರೆ ಅಪರೂಪವಾದ ಕೋಶವನ್ನು ಉದಾಹರಿಸಿ ಆಚಾರ್ಯರು ಶಾಲಿನಿ ಅಂದರೆ ಭಾರ್ಯ ಎಂಬ ಅರ್ಥವನ್ನು, ಅಪೂರ್ವವಾದ ಅಭಿಧಾನವನ್ನು ಉದಾಹರಿಸಿ ಹೆಂಡತಿ ಎಂಬುದಾಗಿ ಒಂದು ಕ್ಲಿಷ್ಟಪದವಾದ
ಕೃಷ್ಣಪದ ಅದನ್ನು ವಿವರಿಸ್ತಾ ಇದ್ದಾರೆ. ನೀನು ದುಃಖ ಪಡಬೇಡ, ಯಾಕೆ ಅಂತ ಹೇಳಿದ್ರೆ ಭಗವಂತ ಬೇಗನೆ ನಿನ್ನ ಗರ್ಭದಲ್ಲಿ ಅವತರಿಸ್ಲಿಕ್ಕಿದ್ದಾನೆ. ನೀನು ಸಾಕಷ್ಟು ವ್ರತವನ್ನು ಮಾಡಿದ್ಯ, ಧೃತವ್ರತ ಸುಭದ್ರಂತೆ ಇಂದ್ರಿಯ ನಿಗ್ರಹ ವ್ರತ ನಿಯಮಗಳನ್ನು ಮಾಡಿದ್ದಿ. ಈಶ್ವರನನ್ನು ಮತ್ತಷ್ಟು ಚೆನ್ನಾಗಿ ಪೂಜಿಸು, ಭಗವಂತ ನಿನ್ನಿಂದ ಪೂಜಿತನಾಗಿ ನಿನ್ನ ಯಶಸ್ಸನ್ನು ನನ್ನ ಯಶಸ್ಸನ್ನು ಎಲ್ಲ ಕಡೆಯಲ್ಲಿ ಪ್ರಸಾರ ಮಾಡ್ತಾ ನಿನ್ನ ಹೃದಯದ ಅವಿದ್ಯ ಗಂಟನ್ನು ಕತ್ತರಿಸ್ತಾನೆ. ಹೆದರಬೇಡ, ಭಗವಂತ ಖಂಡಿತವಾಗಿ ನಿನ್ನಲ್ಲಿ ಅವತರಿಸಿ ನಿನಗೆ ಉದ್ಧಾರ ಮಾಡ್ತಾ ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿದಾಗ ದೇವಹೂತಿ ಆ ಭಗವಂತನ ಆದ್ದರಿಂದಾಗಿ ವಿಶೇಷವಾಗಿ ಗಂಡನ ಮಾತನ್ನು ಕೇಳಿ ವಿಶೇಷವಾದ ರೀತಿಯಲ್ಲಿ ಪೂಜೆ ಸಲ್ಲಿಸಿದ್ದಾಳೆ. ಅನೇಕ ಕಾಲ ಸ್ವಲ್ಪ ಕಾಲ ಆದ ನಳಿಕ ಭಗವಂತ ಕರ್ದಮಂ ವೀರ್ಯಮಾಪನ್ನ ಜಜ್ಞೆ ಅಗ್ನಿರಿವ ದಾರುಣಿ, ಕರ್ದಮರ ವೀರ್ಯವನ್ನು ಭಗವಂತ ಸೇರಿಕೊಂಡಿದ್ದಾನೆ. ಆ ವೀರ್ಯದಿಂದ ಮತ್ತೆ ಮಾತೃಗರ್ಭಕ್ಕೆ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಭಗವಂತ ಅವತರಿಸಿದ. ಹೇಗೆ ಅಂದರೆ ಅರಣಿಯಲ್ಲಿ ಬೆಂಕಿ ವ್ಯಕ್ತವಾಗುವಂತೆ ವಸ್ತುತತ್ವ ಪರಮಾತ್ಮನಿಗೆ ರಕ್ತ ವೀರ್ಯದಿಂದ ನಿರ್ಮಾಣಗೊಂಡ ಖಂಡಿತವಾಗಿಯೂ ದೇಹ ಇಲ್ಲ. ಆಚಾರ್ಯರು ಇದು ಏನು ಸಮಾಚಾರ, ಕರ್ತಮ ವೀರ್ಯಮಾಪನ್ನ ಅಂದರೆ ಆ ತೇಜಸ್ಸಿನಲ್ಲಿ ಸೇರಿಕೊಂಡಂತೆ ನಮ್ಮಂತೆ ಪ್ರಾಕೃತ ದೇಹ ಪರಮಾತ್ಮನಿಗಿದೆಯೋ, ಒಬ್ಬ ಪ್ರಾಕೃತ ಪಡೆಯುವನು ಆ ತಂದೆಯ ತೇಜಸ್ಸಿನಲ್ಲಿ ಸೇರಿಕೊಳ್ಬೇಕಾಗತ್ತೆ, ಹಾಗೆ ಭಗವಂತ ಸೇರಿಕೊಂಡ ಎಂಬ ಒಟ್ಟು ನಮಗೆ ತಪ್ಪು ಕಲ್ಪನೆಗೆ ಭ್ರಮೆಗೆ ಅವಕಾಶ ಇದೆ. ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ಅಂದರೆ ಅವನು ಪಿತೃಮಾತೃ ಕ್ರಮವನ್ನು ಪಿತೃ ಮೊದಲು ತಂದೆಯನ್ನು ಪ್ರವೇಶ ಮಾಡಿ ಮತ್ತು ತಾಯಿಯ ಪ್ರವೇಶವನ್ನು ಭಗವಂತ ಮನುಷ್ಯನಾಗಿ ಅವತರಿಸುವಾಗ ಮನುಷ್ಯರಂತೆ ವಿಡಂಬನೆ ಮಾಡ್ತಾನೆ. ಆದರೆ ಅವನಿಗೆ ಖಂಡಿತವಾಗಿಯೂ ಕೂಡ ಆ ದೇಹ ಅಂತಹ ದೇಹ ಪರಮಾತ್ಮನಿಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶುಕ್ಲೇನ ಜನಿರನ್ಯೇಷಾಂ ಹರೇ ಸ್ವತನುವೈ, ತೇಜಸ್ಸಿನಿಂದ ಪ್ರಾಕೃತ ದೇಹ ನಿರ್ಮಾಣ ಆಗೋದು ಬೇರೆಯವರಿಗೆ, ಪರಮಾತ್ಮ ತನ್ನ ಜ್ಞಾನಾನಂದ ದೇಹದಿಂದಲೇ ಅವನು ಅವತರಿಸುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವತಾರೇಶು ಹರೇರ್ದೇಹ ಶುಕ್ಲಾದಿ ಸಂಭವ, ಭಗವಂತನ ಅವತಾರದಲ್ಲಿ ಆ ಯಾವ ದೇಹವೂ ಕೂಡ ವೀರ್ಯ ತೇಜಸ್ಸಿನಿಂದ ರಕ್ತದಿಂದ ನಿರ್ಮಾಣಗೊಂಡ ದೇಹ ಅಲ್ಲ. ಆದರೂ ಕೂಡ ಅವನು ತೇಜಸ್ಸಿನಲ್ಲಿ ಸಂಸ್ಥಿತನಾಗಿ ಮಾತೃದೇಹವನ್ನು ಪ್ರವೇಶ ಮಾಡ್ತಾನೆ. ಮಾತೃದೇಹದ ಒಳಗೆ ಪ್ರವೇಶ ಮಾಡಿದ ನಂತರ ಆ ತೇಜಸ್ಸನ್ನು ಆ ಶುಕ್ರ ವೀರ್ಯವನ್ನು ನಾಶ ಮಾಡಿ ತನ್ನದೇ ಆದ ಜ್ಞಾನಾನಂದ ರೂಪದಿಂದ ಭಗವಂತ ಪ್ರಕಟನಾಗ್ತಾನೆ. ತಥಾಪಿ ಶುಕ್ಲ ಸಂಸ್ಥತ್ತನ್ ಮಾತೃದೇಹಂ ಪ್ರವಿಶ್ಯತ ವಿಲಾಪ್ಯ ಶುಕ್ಲಂ ತತ್ರೇವ ಕೇವಲ ಜ್ಞಾನರೂಪಕ ಉದೇತಿ ಭಗವಾನ್ ವಿಷ್ಣು ಕಾಲೇ ಲೋಕಂ ವಿಮೋಹಯನ್. ಆದರೆ ಜನರಿಗೆ ಮಾತ್ರ ತಪ್ಪಾಗಿ ಅರ್ಥ ಆಗತ್ತೆ. ಪರಮಾತ್ಮನೇ ಆ ನಮ್ಮಂತೆ ಪ್ರಾಕೃತ ದೇಹ ತೊಟ್ಟು ಬಂದಂಥ ಹಸು ಜನರ ವ್ಯಾಮೋಹಕ್ಕೋಸ್ಕರ ಇಂಥ ಕೆಲಸ ಮಾಡ್ತಾನೆ. ಯಾಕೆಂದರೆ ಅಲ್ಲಿ ನಿಜವಾಗಿ ದೇಹದ ಆ ತೇಜಸ್ಸಿನಿಂದ ನಿರ್ಮಾಣಗೊಂಡ ದೇಹ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಅಲ್ಲಿ ಸ್ಪಷ್ಟವಾಗಿ ಭಾಗವತದಲ್ಲಿ ಇಲ್ಲೇ ಹೇಳಿದ್ದಾರೆ, ಜಜ್ಞೆ ಅಗ್ನಿರಿವ, ಆ ಅರಣಿಯಲ್ಲಿ ಬೆಂಕಿ ಇದ್ದೇ ಇರುತ್ತೆ, ಅದು ಮತ್ತೆ ಸೃಷ್ಟಿಯಾಗೋದಲ್ಲ, ಬೆಂಕಿ ಅವ್ಯಕ್ತವಾಗಿರುತ್ತೆ. ಮಥನ ಮಾಡಿದಾಗ ಬೆಂಕಿ ವ್ಯಕ್ತವಾಗುವಂತೆ ಭಗವಂತ ದೇವಹೂತಿಯಲ್ಲಿ ಆ ವ್ಯಕ್ತನಾದನೇ ವಿನಃ ಅವನು ಇಲ್ದಿದ್ದವನ ದೇಹ ತಗೊಂಡು ಹುಟ್ಟಿದ ಅಂತ ಮಾತ್ರ ಖಂಡಿತವಾಗಿ ಇಟ್ಕೊಳ್ಬೇಕು. ಅಭಿವ್ಯಕ್ತಿ ಸ್ಥಾನ ಯಾರು ಅಗ್ನಿ ದೃಷ್ಟಾಂತ ಕೊಟ್ಟಿದ್ದನ ಅರಣಿಯಲ್ಲಿ ಅಗ್ನಿಯಂತೆ ದೇವಹೂತಿ ಕಪಿಲನಾಮಕ ಪರಮಾತ್ಮನೇ ದೇಹ ಕೊಟ್ಟ ತಾಯಿಯಲ್ಲ, ಅಭಿವ್ಯಕ್ತಿ ಸ್ಥಾನ. ಹೇಗೆ ನರಸಿಂಹದೇವರಿಗೆ ಅಭಿವ್ಯಕ್ತಿ ಸ್ಥಾನ ಕಂಬ ಹೇಗೋ, ಹಾಗೆ ಭಗವಂತನಿಗೆ ಒಂದು ಆ ಕೃಷ್ಣಾವತಾರಕ್ಕೆ ಅಭಿವ್ಯಕ್ತಿ ಸ್ಥಾನ ದೇವಹೂತಿ, ಇಲ್ಲಿ ಕಪಿಲನಾಮಕ ಪರಮಾತ್ಮನಿಗೆ ಅಭಿವ್ಯಕ್ತಿ ಸ್ಥಾನ ಅಲ್ಲ ಇದು ದೇವಕಿ, ಇಲ್ಲಿ ಕಪಿಲನಾಮಕ ಪರಮಾತ್ಮನಿಗೆ ಆ ಅಭಿವ್ಯಕ್ತಿ ಸ್ಥಾನ ಈ ದೇವಹೂತಿ ಅಂತ ಇಟ್ಕೊಳ್ಬೇಕು. ಕೇವಲ ಅಭಿವ್ಯಕ್ತಿ ಸ್ಥಾನವೇ ವಿನ ದೇಹ ಕೊಟ್ಟ ತಾಯಿ ಅಲ್ಲ ಅಂತ ಆ ದೃಷ್ಟಾಂತದಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆವಾಗ ಪರಮಾತ್ಮ ಪ್ರಾದುರ್ಭವಿಸಿದ್ದಾನೆ. ಆ ಪ್ರಾದುರ್ಭವಿಸ ಎಲ್ಲ ದೇವತೆಗಳ ಅಲ್ಲಿ ನರ್ತನ ಮಾಡಿದ್ದಾರೆ, ಪುಷ್ಪವೃಷ್ಟಿಗೈದಿದ್ದಾರೆ, ಹಾಡಿ ಹೊಗಳಿದ್ದಾರೆ. ಆಗ ಭಗವಂತ ಅಲ್ಲಿ ಅವತರಿಸಿದ್ದನ್ನು ನೋಡಿ ಎಲ್ಲ ಬ್ರಹ್ಮದೇವರು ಋಷಿಮುನಿಗಳಿಂದ ಮರೀಚ್ಯಾದ ಋಷಿಗಳಿಂದ ಕೊಡ್ಕೊಂಡು ಬಂದಿದ್ದಾನೆ. ಆ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಭಗವಂತಂ ಪರಂ ಬ್ರಹ್ಮ ಸತ್ವೇನ ಅಂಶೇನ ಶತ್ರುಹನ್ ತತ್ವಸಂಖ್ಯಾನ ವಿಜ್ಞತೈ ಜಾತಂ ವಿದ್ವಾನ್ ಅಜಸ್ವರಾಟ್. ತತ್ವಜ್ಞಾನವನ್ನು ಕೊಡಲಿಕ್ಕೋಸ್ಕರ ಧರೆಗಿಳಿದು ಬಂದ ಆ ಭಗವಂತನನ್ನು ವಿಶುದ್ಧವಾದ ಮನಸ್ಸಿನಿಂದ ಧ್ಯಾನ ಮಾಡಿ ಆವಾಗ ಅಸುಭಿ ಕಾರ್ದಮಂ ಚೇತಮಭ್ಯಮೇತ್ ಆ ಸ್ತೋತ್ರ ಮಾಡಿದ್ದಾರೆ. ಕೊನೆಗೆ ಹೇಳ್ತಾ ಇದ್ದಾರೆ,
ಕರ್ದಮ ಅಂದರೆ ತನ್ನ ಮಗನನ್ನು ಕುರಿತು ಹೇಳ್ತಾರೆ ಬ್ರಹ್ಮದೇವರು, ನನ್ನ ಸೇವೆಯನ್ನು ಚೆನ್ನಾಗಿ ಮಾಡಿದ್ದಿ, ನಿರ್ವಚನೆಯಿಂದ ಮಾಡಿದ್ದೆ, ನನ್ನ ಮಾತನ್ನು ಕೇಳಿದ್ದಿ. ಇದೇ ತಂದೆಯಾದವನಿಗೆ ಮಗಳು ಮಾಡ್ತಕ್ಕಂತಹದ್ದು ಸೇವೆ, ಬಹಳ ಸಂತೋಷ ಆಯಿತು. ನೋಡಪ್ಪ, ಈ ಮಗಳಂದಿರೆಲ್ಲ ಇದ್ದಾರೆ, ಇವರನ್ನು ನೀನು ಎಲ್ಲ ಋಷಿಗಳಿಗೆ ಒಳ್ಳೆ ಯೋಗ್ಯರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಋಷಿ ಮುಖ್ಯೋಭ್ಯೋ ಯಥಾಶೀಲಂ ಯಥಾರುಚಿ ಆತ್ಮಜಾ ಪರಿದೇಶ್ಯಂಗ, ಕೊಟ್ಟು ಮದುವೆ ಮಾಡು. ವಿಸ್ತೃಣೀ ಯಶೋಭಿವಿ, ನಿನ್ನ ಯಶಸ್ಸನ್ನು ಎಲ್ಲ ಕಡೆಯಲ್ಲಿ ಪ್ರಸಾರ ಮಾಡು. ವೇದಾಹಂ ಆದ್ಯಂ ಪುರುಷಂ ಅವತೀರ್ಣಂ ಸಮಾಯ. ನೋಡಪ್ಪ, ಈ ಕಪಿಲ ನಾಮಕ ಪರಮಾತ್ಮ, ಈ ಭಗವಂತನೇ ಕಪಿಲ ರೂಪದಿಂದ ಅವತರಿಸಿದ್ದಾನೆ. ಎಲ್ಲ ಜೀವರಿಗೆ ಒಂದು ದೊಡ್ಡ ನಿಧಿಯಂತೆ ಇರತಕ್ಕಂತಹ ಆ ಕಪಿಲ ರೂಪ, ಜ್ಞಾನ ವಿಜ್ಞಾನ ಯೋಗೇನ ಕರ್ಮಣ ಮುದ್ದರಂ ಚಯ ಹಿರಣ್ಯಕೇಶ ಪದ್ಮಾಕ್ಷ ಪದ್ಮಮುದ್ರ ಪದಾಂಬುಜ. ಈ ಪರಮಾತ್ಮ ವಿಶೇಷವಾಗಿ ಜ್ಞಾನ ಕೊಡಲಿಕ್ಕೋಸ್ಕರವೇ ಧರೆಗಿಳಿದು ಬಂದಿದ್ದಾನೆ. ಇವನು ನಿನ್ನ ಗರ್ಭದಲ್ಲಿ ಪ್ರವೇಶ ಮಾಡಿದವನು ಬೇರೆ ಯಾರಲ್ಲ, ಕೈಟಭನನ್ನು ಕೊಂದಿರ್ತಕ್ಕಂಥವನು ನೀ. ಅವನು ನಿಜವಾಗಿ ಕೂಡ ನಿನ್ನ ಅವಿದ್ಯಾ ಸಂಶಯ ಗಂಟನ್ನು ಕತ್ತರಿಸಿ ಅನುಗ್ರಹ ಮಾಡಲಿಕ್ಕಿದ್ದಾನೆ. ಅವನು ಸಾಂಖ್ಯಾಚಾರ್ಯ ಅಂತ ಪ್ರಸಿದ್ಧನಾಗ್ತಾನೆ. ಕಪಿಲ ಎಂಬ ಹೆಸರು ಎಲ್ಲ ಕಡೆಯಲ್ಲಿ ಪ್ರಖ್ಯಾತವಾಗತ್ತೆ. ಅವನು ನಿನ್ನ ಕೀರ್ತಿಯನ್ನು ಎಲ್ಲ ಕಡೆಯಲ್ಲಿ ಪ್ರಸಾರ ಮಾಡ್ತಾನೆ ಅಂತ ಬ್ರಹ್ಮದೇವರು ಆ ಯಾವ ಅದಿತಿಗೆ ಅಲ್ಲ ಇದು ಈಗ ಇವಳಿಗೆ ದೇವಹೂತಿಗೆ ಸಮಾಧಾನ ಪಡಿಸಿ ಹೊರಟೋಗಿಬಿಟ್ಟು ಆ ಸಂದರ್ಭದಲ್ಲಿ ಮತ್ತೆ ಯಥಾಪ್ರಕಾರವಾಗಿ ಆ ಮಾತನ್ನು ಕೇಳಿ ಕರ್ದಮ ಪ್ರಜಾಪತಿಗಳು ಮರೀಚಿಗೆ ಕಲಾದೇವಿಯನ್ನು, ಅತ್ರಿಗೆ ಅನಸೂಯ ದೇವಿಯನ್ನು, ಅಂಗಿರಸರಿಗೆ ಶ್ರದ್ಧಾದೇವಿಯನ್ನು, ಪುಲಸ್ಥರಿಗೆ ಹವಿರ್ಭೂವನ್ನು, ಗತಿಯನ್ನು ಪುಲಹರಿಗೆ, ಕೃತುವನ್ನು ಕ್ರಿಯಾ ಮಗಳನ್ನು ಕೃತುವಿಗೆ, ಖ್ಯಾತಿಯನ್ನು ಭೃಗು ಋಷಿಗಳಿಗೆ, ವಶಿಷ್ಠರಿಗೆ ಅರುಂಧತಿಗೆ ವಶಿಷ್ಠರಿಗೆ ಅರುಂಧತಿಯನ್ನು ಕೊಟ್ಟು ಮದುವೆ ಆಗಿದ್ದಾನೆ, ಮದುವೆ ಮಾಡಿದ್ದಾನೆ. ಶಾಂತಿಯನ್ನು ಅಥರ್ವಣ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಕಥೆ ತಮ್ಮ ತಮ್ಮ ಆ ಹೆಂಡದನ್ನು ಕರ್ಕೊಂಡು ಆಶ್ರಮಕ್ಕೆ ಹೊರಟ ನಂತರ ಇಲ್ಲಿ ಅವಳೆಲ್ಲ ಏನು ಮಾಡಿದ್ಲು ಕೊನೆಗೆ, ಆ ಭಗವಂತ ಅವತರಿಸಿದಾಗ ತ್ರಿಯುಗಂ ಆಜ್ಞಾಯು ವಿಭುಧರ ಶವಂ, ಭಗವಂತನೇ ಅವತರಿಸಿದ್ದಾನಂದು ಗೊತ್ತಾದ ತಕ್ಷಣವೇನೆ ಏಕಾಂತದಲ್ಲಿ ಹೋಗಿ ಆ ಇದು ಮೊದಲು ಅಪ್ಪಣೆ ಕೇಳಿದ್ದಾರೆ, ನಾನಿನ್ನು ಸನ್ಯಾಸಾಶ್ರಮ ತೆಗೆದುಕೊಳ್ತೇನೆ, ಅನುಜ್ಞೆ ಕೊಡು ಅಂತ ಆ ಕರ್ದಮ ಪ್ರಜಾಪತಿಗಳು ಭಗವಂತನ ಸ್ತೋತ್ರ ಮಾಡಿ ಕೇಳಿದ್ದಾರೆ. ನಿನ್ನ ವಿಶೇಷವಾಗಿರ್ತಕ್ಕಂತಹ ನಾನು ನಿನ್ನ ಆದೇಶದಂತೆ ಸನ್ಯಾಸ ಧರ್ಮದಲ್ಲಿ ನಿನ್ನ ಸಂತೋಷ ಪಡ್ತೇನೆ, ನನಗೆ ಅನುಗ್ರಹ ಮಾಡು. ತಾಂ ಸೂರಿಭಿ ತತ್ವ ಬಪುಸ್ತಯಾದ ಸದಾಭಿ ವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯ ಪೂರ್ಣ ಮಹಂ ಪ್ರಪದ್ಯೆ ಪರಂ ಪ್ರಧಾನಂ ಪುರುಷಂ ಮಹಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ ಅಂತ ಕಪಿಲ ನಾಮಕ ಪರಮಾತ್ಮನಿಗೆ ಜ್ಞಾನಿಗಳಿಂದ ತತ್ವವನ್ನು ತಿಳ್ಕೊಳ್ಬೇಕೆಂಬ ಆಸೆಯಿಂದ ಸದಾ ನಿನ್ನ ಪಾದಪೀಠವನ್ನು ಪಾದುಕೆಗೆ ಯಾವಾಗಲೂ ತಲೆಬಾಗ್ತಾ ಇರ್ತಾರೆ. ನೀನು ಎಂಥವನು, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂಬಗ ಈ ತೀರ್ಣ ಅಂತ ಹೇಳೋದು ಹಾಗೆ ಆರು ಗುಣಗಳಿಂದ ಪೂರ್ಣನಾಗಿದ್ದಿ, ನಿನಗೆ ನಾನು ಶರಣು ಹೊಂದಿದ್ದೇನೆ. ಸರ್ವೋತ್ತಮನಾದವನು, ಎಲ್ಲ ದೇಹದಲ್ಲಿ ಅಂತರ್ಯಾಮಿಯಾಗಿರುವವನು, ಮಹಾಂತಂ ಕಾಲಂ ಕಾಲನಿಯಾಮಕ, ಮತ್ತೆ ಸರ್ವನಿಯಾಮಕ, ಸರ್ವಗತ, ಸರ್ವ ಸಂಹಾರ ಶಕ್ತಿ, ಸರ್ವಜ್ಞ, ಋಗ್ವೇದ ಯಜುರ್ವೇದ ಸಾಮವೇದದಿಂದ ಪ್ರತಿಪಾದ್ಯ, ತ್ರಿವೃತ ಲೋಕಪಾಲ, ಜ್ಞಾನವನ್ನು ಪಾಲನೆ ಮಾಡುವನು, ಇಡೀ ಜಗತ್ತನ್ನೂ ಪಾಲನೆ ಮಾಡುವನು, ಮತ್ತೆ ಈ ಪ್ರಪಂಚ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ. ಅಂದರೆ ಪರಮಾತ್ಮನಿಗೆ ಈ ಪ್ರಪಂಚ ಸುಳ್ಳಲ್ಲ, ಭಗವಂತ ತನ್ನ ಅನುಭೂತಿಯಿಂದ ಇದನ್ನು ವಿಷಯೀಕರಿಸಿದ್ದಾನೆ. ನೀನು ಈ ಪ್ರಪಂಚ ನಿನ್ನ ಸ್ವರೂಪಭೂತವಾದ ಜ್ಞಾನದಿಂದ ಅದನ್ನು ನೀನು ನೋಡಿದ್ಯಾ, ನಿನ್ನ ಸ್ವರೂಪ ಜ್ಞಾನಕ್ಕೆ ಅದು ವಿಷಯವಾಗಿದೆ ಅಂತ ಅರ್ಥ. ಬಹಳ ರೋಚಕವಾದ ಶಬ್ದ ಇದು. ನಮ್ಮ ಮತದಲ್ಲಿ ಪ್ರಪಂಚ ಅಂದರೆ ಪ್ರಪಂಚ ಅಂತ ಇಷ್ಟೇ ಅಲ್ಲ, ಪ್ರಕೃಷ್ಟ ಪಂಚ, ಪಂಚಭೇದ, ಪಂಚಭೇದ ಎಂಬುದು ನಿನ್ನ ಸ್ವರೂಪ ಜ್ಞಾನಕ್ಕೆ ವಿಷಯವಾಗಿದೆ, ಅದು ಯಥಾರ್ಥ ಅಂತ ಹೇಳಿದಾಗಾಯ್ತು. ಇವಾಗ ಸ್ವಚ್ಛಂದ ಶಕ್ತಿ, ಇಚ್ಛಾನುಸಾರವಾದ ಶಕ್ತಿ ನಿನ್ನದು, ಅಂತಹ ನಿನ್ನನ್ನು ನಾನು ಶರಣ ಹೊಂದುತ್ತೇನೆ ಅಂತ ಅವರು ಶರಣಾಗತರಾಗಿದ್ದಾರೆ. ತಾಂತಾದ್ಯ ಅನುಪ್ರಚ್ಛೇದ್ಯ ಪತಿಂ ಪ್ರಜಾನಾಂ ತ್ವಯಾವತೀರ್ಣೇನ ಉತಾಪ್ತ ಕಾಮಃ ಪರಿವ್ರಜಾಂ, ನಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತೇನೆ, ಹೃದಯದಲ್ಲಿ ನಿನ್ನನ್ನೇ ಧ್ಯಾನ ಮಾಡ್ತಾ ನಾನು ತಿರುಗಾಡ್ತೇನೆ, ನನಗೆ ಅನುಗ್ರಹ ಮಾಡು ಅಂತ ಕೇಳಿದಾಗ ಆವಾಗ ಆಯಿತು, ಭಗವಂತ ಅದನ್ನು ಅಂಗೀಕರಿಸಿದ್ದಾನೆ. ವಿಶೇಷವಾಗಿ ನಾನು
ಮಾಂ ಆತ್ಮಾನಂ ಸ್ವಯಂ ಜ್ಯೋತಿ ಸರ್ವಭೂತಗ ಹಾಶಯಂ ಆತ್ಮನ್ನೇ ಆತ್ಮನಾನ್ ವೀಕ್ಷ ವಿಶೋಕ ಅಭಯಮೃಚ್ಛಸಿ ವಿಶ್ವಮೇತದ್ ಶಾಸ್ತ್ರೇಣ ವಿಜ್ಞಾಯ ಆತ್ಮಾನಮೀಶ್ವರಂ ಮುನಿಶಾಂತಮನೋ ವಾಕ್ಯ ತರಿಹಿ ನ ಖ್ಯಾತ್ಯುಪ್ರಭ ಅಂತ ಹೇಳಿ ನೀನು ನನ್ನನ್ನು ಧ್ಯಾನ ಮಾಡ್ತಾ ನೀನು ಯಥೇಷ್ಟವಾಗಿ ಧ್ಯಾನ ಮಾಡಿ ನನ್ನನ್ನು ಸೇವಿಸು ನನ್ನ ಅನುಗ್ರಹ ನಿನಗಾಗ್ತದೆ ಅಂತ ಪರಮಾತ್ಮ ಹೇಳಿದ್ದಾನೆ. ನಾನು ತಾಯಿಗೆ ಆಧ್ಯಾತ್ಮಿಕ ಉಪದೇಶ ವಿದ್ಯೆಯನ್ನು ನಾನು ಉಪದೇಶ ಮಾಡ್ತೇನೆ, ನೀನು ಮತ್ತೆ ಭಯಂಚ ಅತಿ ತಿರಶ್ಯತೆ, ಅದರಿಂದಾಗಿ ಅವಳು ಈ ಸಂಸಾರ ಭಯವನ್ನು ದಾಟ್ತಾಳೆ, ತಾಯಿಯನ್ನು ನಾನು ನೋಡ್ಕೊಳ್ತೇನೆ, ನೀನು ಸನ್ಯಾಸಾಶ್ರಮ ತಗೊಳ್ಬೋದು ಅಂತ ಆಶ್ವಾಸನೆ ಕೊಟ್ಟ ಬಳಿಕ ಸನ್ಯಾಸಾಶ್ರಮ ತಗೊಂಡು ಅವರು ಹೊರಟು ಹೋದರು. ಭಗವಂತನಿಗೆ ಪ್ರದಕ್ಷಿಣೆ ಹಾಕಿ ಹೊರಟು ಅಲ್ಲಿ ಸಾಧನೆ ಮಾಡಿದರು, ಭಗವಂತನನ್ನು ಅವರು ಪಡೆದರು ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಆವಾಗ ದೇವಹೂತಿ ಮಾತ್ರ ವಿಶಿಷ್ಟವಾದ ರೀತಿಯಲ್ಲಿ ಆ ಭಗವಂತನನ್ನು ಶರಣು ಹೊಕ್ಕಿದ್ದಾಳೆ. ಇಚ್ಛಾ ಆತ್ಮಾನಂ ಸರ್ವಭೂತೇಶು ಭಗವಂತಂ ಅವಸ್ಥಿತಂ ಅಪಚ್ಯ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ಎಲ್ಲ ಜೀವರಲ್ಲಿ ಭಗವಂತ ಇದ್ದಾರೆ, ಭಗವಂತನಲ್ಲಿ ಎಲ್ಲ ಜೀವರಿದ್ದಾರೆ. ಇಚ್ಛಾದ್ವೇಷ ವಿಹೀನೇನ ಸರ್ವತ್ರ ಸಮಚೇತತ, ಯಾರ ಮೇಲೂ ಇಚ್ಛಾದ್ವೇಷ ರಾಗದ್ವೇಷಾದಿಗಳಿದ್ದೇನೆ, ಸರ್ವತ್ರ ಭಗವಂತನ ಸಮಾನಾಗಿದ್ದಾನೆ ಎಂಬುದಾಗಿ ಬುದ್ಧಿಯಿಂದ ಭಗವಂತನನ್ನು ಧ್ಯಾನ ಮಾಡಿ ಆ ಭಗವಂತನ ಸಾನ್ನಿಧ್ಯವನ್ನು ಅವರು ಪಡೆದಿದ್ದಾರೆ. ಕಪಿಲ ತತ್ವಸಂಖ್ಯಾನವನ್ನು ಹೇಳ್ತಕ್ಕಂಥವರಾದ್ದರಿಂದಾಗಿ ಆ ಜ್ಞಾನಕ್ಕೋಸ್ಕರ ವಿಶೇಷವಾಗಿ ಅಲ್ಲಿ ಏನಾಗಿದೆ ಅಂದರೆ ಅವರು ಉಪಸತ್ತಿ ಮಾಡಿದ್ದಾಳೆ ವಿಶೇಷವಾಗಿ. ಆಗ ಭಗವಂತ ತನ್ನ ತಾಯಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಇದನ್ನು ಉಪದೇಶ ಕೊಟ್ಟಿದ್ದಾನೆ. ಆತಮೇ ಅಲ್ಲಿ ನಿರ್ವಿಣ್ಣ ಅತಿತರಾಂ ಭೂಸನ್, ಅವಳು ವೈರಾಗ್ಯವನ್ನು ತಾಳಿದ್ದಾಳೆ ಭಗವಂತನನ್ನು ಉಪಸತ್ತಿ. ಸಚ್ಚಕ್ಷರು ಜನ್ಮನಾಂತೆ ಲಬ್ಧಮ್ಮೆ ತದನುಗ್ರಹಾತ್, ನನಗೆ ಒಳ್ಳೆ ಬುದ್ಧಿಯನ್ನು ಕೊಡು, ತತ್ವಜ್ಞಾನ ಕೊಡು, ತಂತ್ವ ಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋ ಕುಟಾರಂ ಜಿಜ್ಞಾಸೆಯ ಪ್ರಕೃತೆಯ ಪುರುಡಸ್ಯ ನಮಾಮಿ ಸದ್ಧರ್ಮ ವಿಧಾಂ ವರಿಷ್ಠಂ. ನಾನು ನಿನಗೆ ಶರಣ ಹೊಂದಿದ್ದೇನೆ, ಸಂಸಾರ ಭಯಭೀತರಾದರೂ ನಿನ್ನನ್ನು ಶರಣ ಹೊಂದಬೇಕು ಅಂತ ನಿನ್ನ ನಾನು ಶರಣ ಹೊಂದಿದ್ದೇನೆ. ಶರಣಂ ಭಯರ ಭೀತಿ ರಕ್ಷಣಾತ್, ಭಯದಿಂದ ಯಾರು ರಕ್ಷಣೆ ಮಾಡ್ತಾನೋ ಅವನು ಶರಣ. ನೀನು ನನ್ನನ್ನು ನನಗೆ ಸಂಸಾರ ಭಯದಿಂದ ರಕ್ಷಣೆ ಮಾಡುವನಂತ ನಿನ್ನನ್ನು ಮರೆ ಹೊಕ್ಕಿದ್ದೇನೆ. ನೀನು ಯಾರು? ಸಂಸಾರ ಭೃತ್ಯ ಸ್ವಭೃತ್ಯ ಸಂಸಾರ ತರೋ ಕುಟಾರಂ. ದೇವರು ಮೋಕ್ಷಕ್ಕೆ ಸಾಧನ. ಹೇಗೆ? ಯಾಗ ಎಂಬುದು ಸ್ವರ್ಗಕ್ಕೆ ಸಾಧನ. ಹೇಗೆ? ಅದನ್ನು ನಾವು ನಿರ್ಮಾಣ ಮಾಡಬೇಕು. ಕರಣಭೂತವಾದ ಯಾಗವನ್ನು ನಿರ್ಮಾಣ ನಾವು ಮಾಡಬೇಕು. ಕೆಲವೊಂದು ನಾವು ನಿರ್ಮಾಣ ಮಾಡೋಲ್ಲ, ಅದು ಸಾಧನವಾಗತ್ತೆ. ಕೊಡ್ಲಿ ಉಂಟು, ನಾವೇನು ನಿರ್ಮಾಣ ಮಾಡಿಲ್ಲ. ಅದು ಮರ ಕಡಿಯಲಿಕ್ಕೆ ಅದು ಕಾರಣ, ಕರಣ ಉಪಕರಣ, ಅದನ್ನು ನಾವು ನಿರ್ಮಾಣ ಮಾಡೋದಿಲ್ಲ. ಮತ್ತು ಅದು ಹೇಗೆ ಸಾಧನ? ಯಾವುದನ್ನು ನಿರ್ಮಾಣ ಮಾಡ್ತೇವೋ ಅದು ಮಾತ್ರ ಸಾಧನ ಅಲ್ಲ. ಯಾಗ ಅದು ಮೊದಲು ಇರುವುದಿಲ್ಲ, ಮತ್ತು ನಾವು ನಿರ್ಮಾಣ ಮಾಡ್ತೇವೆ, ಅದು ನಮ್ಮ ಸ್ವರ್ಗಕ್ಕೆ ಸಾಧನವಾಗತ್ತೆ. ಆದರೆ ಕೊಡ್ಲಿ ಉಂಟು, ಕೊಡ್ಲಿ ನಾವು ನಿರ್ಮಾಣ ಮಾಡೋಲ್ಲ. ನಾವು ನಿರ್ಮಾಣ ಮಾಡಿದಿದ್ರು ಕೂಡ ಅದು ನಮ್ಮ ಛೇದನ ಕ್ರಿಯೆಗೆ ಅದು ಸಾಧನ ಆಗತ್ತೆ. ಅದನ್ನು ನಾವೇನು ನಿರ್ಮಾಣ ಮಾಡಬೇಕಾಗಿಲ್ಲ, ಅದು ಮೊದಲೇ ನಿರ್ಮಿತವಾಗಿರುತ್ತೆ ಬೇರೆಯವರಿಂದ. ಅದು ಸಾಧನೆ ಹೇಗೆ? ಅದು ಕೆಳಗೆ ಮೇಲೆ ಮಾಡಬೇಕು, ಎತ್ತಬೇಕು ಕೆಳಗೆ ಹಾಕಬೇಕು, ಎತ್ತಬೇಕು. ಉದ್ಯಮ ನಿಬಂಧನ ವ್ಯಾಪಾರದಿಂದ ಕೊಡ್ಲಿ ಸಿದ್ಧವಾಗಿದ್ದರೂ ಕೂಡ ಅಲ್ಲಿ ವ್ಯಾಪಾರ ಇದ್ದಾಗ ಅದು ಏನು ಮಾಡುತ್ತೆ? ಮರ ಕಡಿಲಿಕ್ಕೆ ಸಾಧನವಾಗತ್ತೆ. ಹಾಗೆ ದೇವರು ಕೂಡ ಕೊಡ್ಲಿ ಅಂತೆ. ಜಯತೀರ್ಥರು ಹೇಳ್ತಾರೆ, ದೇವರು ಹೇಗೆ ಸಾಧನ? ಯಾಗದಂತೆ ಅವನು ನಾವು ನಿರ್ಮಾಣ ಮಾಡಲಿಕ್ಕಾಗೋಲ್ಲ. ಅವನಲ್ಲಿ ಒಂದು ವ್ಯಾಪಾರ, ಅವನ ಸಕ್ರಿಯ ಆಗುವಂತೆ ನಾವು ಮಾಡಬೇಕು. ಅವನಲ್ಲಿ ಹೇಗೆ ಕೊಡ್ಲಿಯಲ್ಲಿ ಅಲ್ಲಿ ಸ್ಪಂದನ ಹೇಗೋ ಕೆಳಗೆ ಮೇಲೆ ಹೋಗುತ್ತದೆ, ಉದ್ಯಮ ನಿಪತನ ವ್ಯಾಪಾರ. ಅದರಂತೆ ದೇವರಲ್ಲಿ ಅವರು ನಮಗೆ ಸಂಸಾರ ಎಂಬ ವೃಕ್ಷವನ್ನು ಕಡಿಯತಕ್ಕಂಥ ಕೊಡ್ಲಿ. ಅವನನ್ನೇನು ಕೊಡ್ಲಿ ಯಾರು ನಿರ್ಮಾಣ ಮಾಡಲ್ಲ, ಆದರೆ ಕೊಡ್ಲಿಯಲ್ಲಿ ವ್ಯಾಪಾರ ಅದು ಆಗುವಂತೆ ಮಾಡ್ತಾರೆ, ವ್ಯಾಪಾರ ಭರಿತವಾಗಿ ಮಾಡ್ತಾರೆ. ಹಾಗೆ ದೇವರು ನಮಗೆ ಕೊಡ್ಲಿ, ಸಂಸಾರ ವೃಕ್ಷವನ್ನು ಛೇದಿಸುವ ಕೊಡ್ಲಿ ಅಂದರೆ ದೇವರು ಅಂತ ವಿಜಯಧ್ವಜ ತೀರ್ಥರು ಜಯತೀರ್ಥರು ಹೇಳ್ತಾರೆ. ಕೊಡ್ಲಿ ಹೇಗೆ ಮಾಡುತ್ತೆ? ಅಲ್ಲಿ ವ್ಯಾಪಾರ ಮಾಡಬೇಕು, ಅಲ್ಲಿ ವ್ಯಾಪಾರ ಉಂಟಾಗಬೇಕು. ಉದ್ಯಮನ ಮೇಲೆ ಮೇಲೆ ಎತ್ತಲಿಕ್ಕೆ ಕೆಳಗೆ ಎತ್ತಬೇಕು. ಆ ರೀತಿಯಾಗಿ ವ್ಯಾಪಾರ ಆದಾಗ ಅದು ಮರವನ್ನು ಕಡಿತದೆ, ಮರ ಕಡಿಯಲಿಕ್ಕೆ ಅದು ಸಾಧನ. ಹಾಗೆ ದೇವರು ಕೂಡ ನಮಗೆ ಕೊಡ್ಲಿ ಅಂತೆ. ಅವನು ಸಿದ್ಧನಾಗಿದ್ದ, ನಾವು ತಯಾರು ಮಾಡಬೇಕಾಗಿಲ್ಲ. ಆದರೆ ಅವನಲ್ಲಿ ಒಂದು ವ್ಯಾಪಾರವನ್ನು ಉಂಟು ಮಾಡಬೇಕು. ಅದು ಯಾವುದು? ಪ್ರಸಾದ. ಏನಂ ಮೋಚಯಾಮಿ ಎಂಬುದಾಗಿ ದೇವರಲ್ಲಿ ಒಂದು ಆ ಪ್ರಸಾದ ರೂಪವಾದಂತಹ ಒಂದು ವ್ಯಾಪಾರ ಅವನಲ್ಲಿ ಉಂಟಾದರೆ ಆ ಪ್ರಸಾದ ರೂಪ ವ್ಯಾಪಾರದಿಂದ ಭರಿತನಾದ ಭಗವಂತನೆಂಬ ಕೊಡ್ಲಿ ನಮ್ಮ ಸಂಸಾರ ವೃಕ್ಷವನ್ನು ಛೇದಿಸ್ತದೆ. ಜಯತೀರ್ಥರು ಹೇಳಿದ್ದು ಸ್ಪಷ್ಟವಾಗಿದೆ, ದೇವರು ನಾವೇನು ಸಿದ್ಧ ಮಾಡೋದಿಲ್ಲ. ಸ್ವಭೃತ್ಯ ಸಂಸಾರ ತರೋ ಕುಠಾರಂ. ಜಿಜ್ಞಾಸೆ, ನಾನು ನಿನ್ನನ್ನು ಮರೆ ಹೊಂದಿದ್ದೇನೆ, ಯಾಕೆ?
ಪ್ರಕೃತಿ ಮತ್ತು ಪುರುಷ ಚತುರ್ಮುಖಾದಿಗೆ ಉತ್ತಮನಾದವನು ಸದ್ಧರ್ಮವಿದ ಅಲ್ಲ, ಮತ್ತು ಪ್ರಕೃತಿ ಮತ್ತು ಪುರುಷ ಇವರಿಬ್ಬರ ವರಿಷ್ಠಂ, ಪ್ರಕೃತಿ ಮತ್ತು ಪುರುಷರಿಗಿಂತ ನೀನು ವರಿಷ್ಠ, ಅಥವಾ ಪ್ರಕೃತಿ ಮತ್ತು ಪುರುಷರ ಏನು ಲಕ್ಷಣ ಇದೆ, ಧರ್ಮ ಏನಿದೆ ಅದನ್ನು ತಿಳಿದವರಲ್ಲಿ ನೀನು ಬರಿ. ಯಾಕೆಂದರೆ ಎಲ್ಲ ತತ್ವಗಳು ಪ್ರಕೃತಿ ಮತ್ತು ಪುರುಷದ ತತ್ವ ಏನಿದೆ ಅದನ್ನು ತಿಳಿದವರಲ್ಲಿ ನೀನು ಅಗ್ರಗಣ್ಯ, ನಿನ್ನನ್ನೇ ಮರಹೊಕ್ಕಿದ್ದೇನೆ ಅಂತ ಹೇಳಿದಾಗ ಪರಮಾತ್ಮ ಮಂದಹಾಸ ಬೀರ್ತಾ ಮಾತಾಡ್ತಾ ಇದ್ದಾನೆ, ನಾನು ನಿನಗೆ ಯೋಗ ಆಧ್ಯಾತ್ಮಿಕ ಪುಂಸ ಮೋಕ್ಷಕ್ಕೋಸ್ಕರ ಇರುವಂತಹದ್ದು ಸಾಧನ ನಿನಗೆ ಹೇಳ್ತೇನೆ, ಅದರಿಂದ ದುಃಖ ಪರಿಹಾರ ಆಗತ್ತೆ, ಸುಖ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಆವಾಗ ವಿಶೇಷವಾಗಿ ಭಗವಂತ ಹೇಳೋದೇನೆಂದರೆ, ಮನೆಯವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಗುಣೇಟು ಸತ್ತಂ ಬಂಧಾಯ ರಥಂವಾ ಪುಂಸಿ ಮುಕ್ತಯೇ ಚೇತಕ್ಕಲು ಅಸ್ಯ ಬಂಧಾಯ ಮುಕ್ತಯೇ ಚಾತ್ಮನೇ ಮತಂ. ಬಂಧನಕ್ಕೂ ಕಾರಣ ಮನಸ್ಸು, ಮೋಕ್ಷಕ್ಕೂ ಕಾರಣ ಮನಸ್ಸು. ಆದರೆ ವಿಷಯ ಪದಾರ್ಥದಲ್ಲಿ ರೂಪರಸ ಗಂಧಾದಿಗಳಲ್ಲಿ ಆಸಕ್ತವಾದರೆ ಅದು ಬಂಧಾಯ. ಬಹಳ ರೋಚಕವಾದ ಶಬ್ದ ರೀ ಗುಣೇಶು ಅಂದರೆ, ವಿಷಯ ಪದಾರ್ಥದಲ್ಲಿ ಆಸಕ್ತವಾದರೆ ಅದು ಬಂಧನಕ್ಕೆ ಕಾರಣವಾಗತ್ತೆ ಅಂತ ಒಂದರ್ಥ. ಈಗ ಎರಡು ಇಬ್ಬರಿದ್ದಾರೆ, ಒಂದು ಗುಣ ಒಂದು ಅಗುಣ. ಗುಣಭೂತರಾದ ದೇವತೆಗಳು ಪರಿವಾರ ದೇವತೆಗಳು, ಬ್ರಹ್ಮದೇವರು ರುದ್ರದೇವರು ಮೊದಲಾದವರು ಭಗವಂತನ ಗುಣಭೂತರು. ಗುಣಭೂತರಲ್ಲಿ ಸರ್ವೋತ್ತಮತ್ವ ಬುದ್ಧಿ ಅವರೇ ನಮಗೆ ರಕ್ಷಕರು ಅಂತ ಏನಾದರೂ ಮಾಡಿದರೆ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಗುಣಭೂತರಾದ ದೇವತೆಗಳಲ್ಲಿ ಸರ್ವೋತ್ತಮತ್ವೇನ ಬುದ್ಧಿ ಮಾಡಬಾರ್ದು, ಅವರಲ್ಲಿ ಪರಿವಾರತ್ವ ದೃಷ್ಟಿ ಇಡಬೇಕೇ ವಿನ ಸರ್ವೋತ್ತಮ ಅಂತ ತಿಳ್ಕೊಂಡು ಅವರಲ್ಲಿ ಆಸಕ್ತನಾದರೆ ಅದು ನಿನ್ನ ಬಂಧನಕ್ಕೆ ಕಾರಣವಾಗುತ್ತೆ. ರಥಂವಾ ಪುಂಸಿ ಮುಕ್ತಯೇ ಪೂರ್ಣತ್ವ ಪುಮಾನ್ ನಾಮ. ಗುಣಪೂರ್ಣನಾಥರಿಂದಾಗಿ ಭಗವಂತನಿಗೆ ಪುಮಾನ್ ಅಂತ ಹೆಸರು. ಆಚಾರ್ಯ ಮದ್ದರು ಪುಮಾನ್ ರೇತ ಸಿಂಚತಿ ಯೋಷಿತಾಯಾಮ್ ಎಂಬಲ್ಲಿ ಅಥರ್ವಣ ಉಪನಿಷತ್ತು ಬರುತ್ತೆ, ಪುರುಷ ಸ್ತ್ರೀಯಲ್ಲಿ ಗರ್ಭಾಧಾನ ಮಾಡ್ತಾನೆ ಅಂತುಂಟು. ಯಕ್ಕಶ್ಚಿತ್ ಪುರುಷ ಯಾವುದೋ ಒಂದು ಸ್ತ್ರೀಯಲ್ಲಿ ಗರ್ಭಾಧಾನ ಮಾಡ್ತಾನೆ ಎಂಬ ವಿಷಯವನ್ನು ಉಪನಿಷತ್ತು ಹೇಳುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಕೃತ ಪುರುಷರಲ್ಲ, ಪ್ರಾಕೃತ ಸ್ತ್ರೀಯಲ್ಲ, ಪುರುಷತ್ ಪೂರ್ಣತ್ವಾತ್ ಪುಮಾನ್ ನಾಮ. ಪರಮಪುರುಷನಾದ ವಾಸುದೇವ ತನ್ನ ಹೆಂಡತಿ ಅಂದರೆ ರಮೆಯಲ್ಲಿ ಗರ್ಭಾಧಾನ ಮಾಡ್ತಾನೆ, ಅದರಿಂದಾಗಿ ಪ್ರಜೆಗಳು ಉತ್ಪತ್ತಿ ಆಗತ್ತೆ ಅಂತ ಅರ್ಥ. ಅಲ್ಲಿ ಪೂರ್ಣ ಶಬ್ದಕ್ಕೆ ಪುಮಾನ್ ಎಂಬ ಶಬ್ದಕ್ಕೆ ಮಧ್ವಾಚಾರ್ಯರು ಪೂರ್ಣತ್ವಾತ್ ಪುಮಾನ್ ಸ್ಮೃತಃ ಪೂರ್ಣನಾದ್ದರಿಂದಾಗಿ ಭಗವಂತನಿಗೆ ಪುಮಾನ್. ಪರಮಪುರುಷನಲ್ಲಿ ಗುಣಪೂರ್ಣನಲ್ಲಿ ಮನಸ್ಸಿಟ್ಟರೆ ಅದು ಏನಾಗುತ್ತೆ, ತೇ ಸ್ವಸಕ್ತಮ್ಮಂತುಂಟು, ಅದು ಎರಡು ಪಾಠ ಉಂಟು. ಗುಣೇಡು ಸಕ್ತಮ್ಮಂತು ರಥಂವಾ ಪುಂಸಿ ಮುಕ್ತ ಅಂತ ಒಂದು ಪಾಠ ಇದೆ. ಗುಣೇ ತೇಷು ಅಸಕ್ತಂ ಅಂತುಂಟೆ, ವಿಷಯ ಪದಾರ್ಥದಲ್ಲಿ ನಾವು ಆ ಮನಸ್ಸನ್ನು ಇಡಲಿಲ್ಲ ಅಂದರೆ, ಅಥವಾ ಅಪ್ರಧಾನರಾದ ಬ್ರಹ್ಮಾದಿ ದೇವತೆಗಳ ಸರ್ವೋತ್ತಮತ್ವೇನ ನಾವು ಆಸಕ್ತರಾಗಿಲ್ಲ ಅಂದರೆ ಅದು ಮೋಕ್ಷಕ್ಕೆ ದಾರಿ. ಅಥವಾ ರಥಂವಾ ಪುಂಸಿ ಮುಕ್ತ ಅಂತ ಒಂದು ಪಾಠ ಇದೆ, ಪೂರ್ಣನಾದ ಭಗವಂತನಲ್ಲೇ ಮನಸ್ಸಿಟ್ಟರೆ ಅದು ನಮಗೆ ಬಿಡುಗಡೆಗೆ ದಾರಿಯಾಗತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ನಾವು ಸಂಘ ಬೇಕು ಪ್ರಸಂಗ. ನಿಜವಾಗಿ ವಿಷಯದಲ್ಲಿ ಸಂಘ ಅದು ಜೀರ್ಣವಾಗುವುದೇ ಇಲ್ಲ, ಅಜೀರ್ಣ ಜೀರ್ಣವಾಗಿಲ್ಲ. ಒಳ್ಳೆ ಗಟ್ಟಿಮುಟ್ಟವಾಗಿ ವಿಷಯದ ಸಂಘ ಇದೆ, ಅದು ಜೀರ್ಣವಾಗಿ ಹೋಗಿಲ್ಲ, ಅದು ದೊಡ್ಡ ಪಾಶ. ಅದಕ್ಕೋಸ್ಕರ ನಾವು ಆ ಸಂಘವನ್ನು ಮಾಡಲೇಬೇಕು. ಆದರೆ ಎಲ್ಲೆಲ್ಲೋ ಸಂಘ ಮಾಡಬೇಡಿ, ಸಜ್ಜನರಲ್ಲಿ ಸಂಘ ಮಾಡಿ, ಸಾಧು ಪದಾರ್ಥದಲ್ಲಿ ಸಂಘ ಮಾಡಿ, ಅದು ಮೋಕ್ಷಕ್ಕೆ ದಾರ. ಅಸಾಧು ಪದಾರ್ಥದಲ್ಲಿ ಮಾಡಿದರೆ ಅದು ನರಕಕ್ಕೆ ಸಂಸಾರಕ್ಕೆ ದಾರಿಯಾಗತ್ತೆ. ಹಾಗಾಗಿ ಸತ್ಸಹವಾಸ ಮಾಡಬೇಕು ಅಂತ ಹೇಳಿ ಸಜ್ಜನರು ಯಾರು ಅಂತ ವಿವರಣೆಯನ್ನು ಕೂಡ ಕೊಟ್ಟು, ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತಶತ್ರವ ಶಾಂತ ಸಾಧವ ಸಾಧುಭೂಷಣ ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತಿ ಏದೃಢಾಂ ಮದರ್ತೆ ತಕ್ತಕರ್ಮಾಣ ತಕ್ತ ಸ್ವಜನ ಬಾಂಧವ ಮದಾಶ್ರಯ ಕಥಾಮೃಷ್ಟ ಶೃಣ್ವಂತಿ ಕಥೆಯಂತಿತ ತಪಂತಿ ವಿವಿಧಾನ್ ತಾಪಾನ್ ಐಕಾತ್ಮ್ಯಗತಚೇತಸಃ. ಐಕಾತ್ಮ್ಯಗತಚೇತಸ ಅಂದರೆ ಏಕ ಏವ ಪರಮಾತ್ಮ ಪೂರ್ಣನಾದವನು, ಬೇರೆಲ್ಲರೂ ಕೂಡ ಅವನ ಪರವಶದಲ್ಲಿರುವವರು, ವಶದಲ್ಲಿರುವವರು. ಈ ಬುದ್ಧಿಯಿಂದ ಇಲ್ಲಿ ಮನಸ್ಸಿಟ್ಟು ನಾವು ಭಗವಂತನ ಸೇವೆ ವ್ರತನುಮಾದಿಗಳನ್ನೆಲ್ಲ ತಪಸ್ಸನ್ನು ಮಾಡಬೇಕು, ಏಕಾದಶ್ಯಾದಿ ವ್ರತಗಳನ್ನು ಆ ಬುದ್ಧಿಯಿಂದ ಮಾಡಬೇಕು. ಹರಿ ಸೇವಕ, ಹರಿ ಸರ್ವೋತ್ತಮ, ಅವನ ಪರಿಪೂರ್ಣ, ಅವನ ವಶದಲ್ಲಿ ನಾನಿದ್ದೇವೆ, ಅವನ ದಾಸನಾಗಿ ನಾವು ವ್ರತಗಳನ್ನು ಮಾಡಬೇಕು. ಅಯ್ಯೋ ಮಾಡಬೇಕಲ್ಲಪ್ಪ ಅಂತಲ್ಲ, ಹರಿದಾಸ, ಹರಿಯ ವಶದಲ್ಲಿರುವನು, ಹರಿಗೆ ಪ್ರೀತಿಕರವಾದ ತಪಸ್ಸನ್ನು ವ್ರತಾದಿಗಳನ್ನು ಮಾಡ್ತಾ ಇದ್ದೇನೆ, ಉಪವಾಸಾದಿಗಳನ್ನು ಮಾಡ್ತೇನೆ ಎಂಬ ಭಾವನೆ ಇರಬೇಕು. ಮತ್ತು ಅಂಥವರು ಸರ್ವ ದುಷ್ಟಸಂಗದಿಂದ ವರ್ಜಿತರಾದವರು. ನಾವೇನಾದರೂ ದುಷ್ಟಸಂಗದಿಂದ ಅಮಲಿ ಏನಾದರೂ ದೋಷ ಇದ್ದರೆ ಅಂಥ ಮಹಾನುಭಾವರಾದ ಸಜ್ಜನರ ಸಹವಾಸ ಮಾಡಿದರೆ ಎಲ್ಲ ದೋಷ ಪರಿಹಾರ ಆಗತ್ತೆ. ಅದಕ್ಕೆ ತಾಯಿ ಸಜ್ಜನರ ಸಹವಾಸ ಮಾಡು. ಸಜ್ಜನರ ಸಹವಾಸ ಮಾಡುವುದಂದ್ರೆ ಅರ್ಥ ಏನು, ಸಂಘ ಮಾಡುವುದಂದ್ರೆ ಅರ್ಥ ಏನು,
ಸಜ್ಜನರ ಜೊತೆಗೆ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಸಂಘೇ ಸಂಘ ಗುಣ ಸಂಪ್ರೀತಿ, ಒಬ್ಬ ಸಜ್ಜನರ ಗುಣವನ್ನು ಪ್ರೀತಿಸುವುದು, ಅವರನ್ನು ಮೆಚ್ಚಿಕೊಳ್ಳುವುದು, ಅವರ ಗುಣವನ್ನು ನೋಡಿ ಸ್ನೇಹ ಮಾಡುವುದು, ಅದು ಸಂಘ. ಸಜ್ಜನರು ನೋಡಿ ಗುಣವನ್ನು ನೋಡಿ ನಮಗೆ ಹೊಟ್ಟೆಗಿಚ್ಚಾಗಬಾರ್ದು ಅಯ್ಯೋ ಅಂತ, ಅದು ಪ್ರೀತಿ ಬರಬೇಕು. ಆ ಅವರ ಗುಣವನ್ನು ಪ್ರೀತಿಯಿಂದ ಅವರನ್ನು ಅದನ್ನು ಅಭಿನಂದಿಸಬೇಕು, ಸನ್ಮಾನಿಸಬೇಕು, ಅದು ಸಂಘ. ಸಂಘಸ್ತು ಗುಣ ಸಂಪ್ರೀತಿ ಅಂತ, ಅದು ಬೇಕು. ಆಗ ಆ ಸಂಘ ಮಾಡಿದರೆ ಅವರು ಭಗವಂತನ ಕಥೆಯನ್ನು ಕಿವಿಗೆ ರಸಾಯನಾದಂಥ ಭಗವತ್ ಕಥಾ ಶ್ರವಣ ಮಾಡ್ತಾ ಇರ್ತಾರೆ. ಅದನ್ನು ಯಾವಾಗಲೂ ಸೇವಿಸ್ತಾ ಇದ್ದರೆ ಮೋಕ್ಷ ಮಾರ್ಗದಲ್ಲಿ ನಮಗೆ ಶ್ರದ್ಧೆ ಬರುತ್ತೆ, ಕ್ರಮೇಣ ಭಕ್ತಿ ಬರುತ್ತೆ. ಅದರಿಂದಾಗಿ ನಾವು ವಿಶೇಷವಾಗಿ ಭಗವಂತನನ್ನು ಧ್ಯಾನ ಮಾಡಿ ಆ ತತ್ವಜ್ಞಾನ ಪಡೆದು ಭಗವಂತನ ಹೋಗಿ ಸೇರ್ಬೋದು ಅಂತ ತಾಯಿಗೆ ಹೇಳಿ ಇಷ್ಟು ಉಪದೇಶ ಮಾಡ್ತಾ ಏನು ಹೇಳ್ತಾ ಇದ್ದಾರೆಂದರೆ, ನಿಜವಾಗಿಯೂ ಕೂಡ ನೈಕಾತ್ಮ್ಯತಾಂ ಯೇ ಸ್ಪೃಹಯಂತಿ ಕೇಚನ್ ಮತ್ಪಾದ ಸೇವಾಭಿರತಾ ಮದೀಯಾಹ, ಮೋಕ್ಷವನ್ನು ಕೂಡ ಕೆಲವರು ಬಯಸುವುದಿಲ್ಲ ನನ್ನಿಂದ. ಯಾಕೆ ಏಕಾತ್ಮ, ನಮಗೆ ಐಕಾತ್ಮ್ಯ ಅಂದರೆ ನಮ್ಮ ಮೋಕ್ಷದಲ್ಲಿ ದೇವರಿಗೂ ನಮಗೂ ಒಂದೇ ಇದಿರುತ್ತೆ, ಮನಸ್ಸಿರುತ್ತೆ, ಭಿನ್ನ ಭಿನ್ನಾಭಿಪ್ರಾಯವೇ ಇರುವುದಿಲ್ಲ. ಏಕಾತ್ಮ ಭಾವ ಅಂದರೆ ಏಕವಾದ ಮನಸ್ಸು, ಏಕಾತ್ಮ. ದೇವರ ಮನಸ್ಸಿಗೂ ನಮ್ಮ ಮನಸ್ಸಿಗೂ ಭೇದ ಇರುವುದಿಲ್ಲ, ಒಂದೇ ಅಭಿಪ್ರಾಯ ಇರುತ್ತೆ, ಅದು ಏಕಾತ್ಮ. ಏಕಾತ್ಮವೋ ಐಕಾತ್ಮ್ಯಂ, ಐಕಾತ್ಮ್ಯತಾಮ್ ಅಂತುಂಟು ಅಂದರೆ ಏಕಮನಸ್ಕತೆ, ಏಕಮನಸ್ಕ, ಅದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ, ಅದನ್ನು ಬಯಸುವುದಿಲ್ಲ. ಅಥವಾ ಏಕ ಆತ್ಮ, ಒಂದೇ ಆತ್ಮ ಅಂದರೆ ದೇಹದಲ್ಲಿ ಇರ್ತಾರೆ, ಅದು ಸಾಯುಜ್ಯ ಮೋಕ್ಷ, ಅದನ್ನೂ ಕೆಲವರು ಮಹಾ ಏಕಾಂತ ಭಕ್ತರು ಬಯಸುವುದಿಲ್ಲ. ನನ್ನ ಸೇವೆ ಬಿಟ್ಟು ಏನನ್ನೂ ಅವರು ತಗೊಳ್ಳೋದಿಲ್ಲ. ಅಂಥವರಿಗೆ ನಾನು ವಿಶಿಷ್ಟವಾದ ರೀತಿಯಲ್ಲಿ ಭಗವಂತ ಹೇಳ್ತಾರೆ, ಅವರಿಗೆ ವಿಶೇಷವಾದ ಅನುಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪಶ್ಯಂತಿ ತೇ ರುಚಿರಾಣಿ ಸಂತ ಪ್ರಸನ್ನ ಭಕ್ತ ಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ, ನನ್ನ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ತಾರೆ, ಮೋಕ್ಷವೂ ಬೇಕಾಗಿಲ್ಲ ಅಂತ ಹೇಳಿ ಭಗವಂತ ಒಂದು ಮಾತು ಹೇಳ್ತಾನೆ. ನೋಡು, ನಿಮಗೆ ಭಯ ಬಂದರೆ ಭಯಕ್ಕೆ ಪರಿಹಾರಕ್ಕೆ ನನ್ನ ಬಿಟ್ಟರೆ ಬೇರೆ ಯಾರೂ ಭಯ ಪರಿಹಾರ ಮಾಡುವನಿಲ್ಲ. ನನ್ನ ಪ್ರಧಾನ ಪುರುಷೇಶ್ವರ, ಪ್ರಕೃತಿ ಮತ್ತು ಜೀವರಿಗೆ ಒಡೆಯನಾದ ನನ್ನನ್ನು ಬಿಟ್ಟರೆ ಯಾವ ಜೀವರಾಶಿಗಳು ಕೂಡ ಭಯ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಶರಣಾಗತರಾದರೆ ಮಾತ್ರ ಭಯ ಪರಿಹಾರ ಆಗತ್ತೆ. ನಾನು ಭಯೋತ್ಪಾದಕನೂ ನಾನು, ಭಯ ಪರಿಹಾರ ಮಾಡುವನೂ ನಾನು, ಭಯಕೃತ್ ಭಯನಾಶನಃ. ಅದನ್ನು ಹೇಳ್ತಾರೆ, ನನ್ನ ಮದ್ಭಯಾತ್ ವಾತಿ ವಾತೋಯಂ ಭೀಷೋಸ್ಮಾದ್ವಾತ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ರಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಉಪನಿಷತ್ತು ಹೇಳ್ತದೆ. ಅದೇ ಅದನ್ನು ವಿವರಿಸುವ ರೀತಿಯಲ್ಲಿ ಆ ಯಾರು ಅಸ್ಮಾತ್ ಅಂದರೆ ಯಾರು, ಪರಮಾತ್ಮನಿಂದ ನನ್ನ ಕಪಿಲನಾಮಕಮನ ನನ್ನ ಭಯದಿಂದ ಸೂರ್ಯ ಗಾಳಿ ಬೀಸ್ತಾ ಇದೆ, ಸೂರ್ಯ ಸಕಾಲದಲ್ಲಿ ಉದಯ ಆಗಿ ಈ ಜಗತ್ತಿಗೆ ತಾಪ ಕೊಡ್ತಾ ಇದ್ದಾನೆ, ಇಂದ್ರದೇವರು ಸಕಾಲದಲ್ಲಿ ಮಳೆ ಸುರಿಸ್ತಾ ಇದ್ದಾರೆ, ಅಗ್ನಿ ಸುಡ್ತಾ ಇದ್ದಾನೆ, ಯಮದೇವರು ಸಕಾಲದಲ್ಲಿ ನನ್ನ ಆಜ್ಞಾ ಭಂಗ ಭಯದಿಂದ ಸಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ನೋಡಿ, ಭಯ ಎಲ್ಲ ಕಡೆ ನನ್ನಿಂದ ಆಗ್ತಾ ಇದೆ, ಭಯವನ್ನು ಪರಿಹಾರ ಮಾಡುವನು ನಾನು. ದೇವತೆಗಳಿಗೆ ಮೊದಲಾದವರಿಗೆ ಭಯ ಹುಡಿಸಿ ಅವರಿಂದ ಸರಿಯಾಗಿ ಕೆಲಸ ಮಾಡಿಸೋನು ನಾನೇ. ಹಾಗಾಗಿ ನಾನು ಭಯ ಪರಿಹಾರ ಮಾಡುವನು, ಭಯ ಕೊಡುವನು. ಹಾಗಾಗಿ ಭಯ ಉತ್ಪತ್ತಿ ಮಾಡುವನು ನಾನಾದ ಮೇಲೆ, ನನ್ನ ಭಯದಿಂದ ಎಲ್ಲವೂ ನಡೀತದೆ ಅಂತಾದ ಮೇಲೆ ಈ ಭಯ ಪರಿಹಾರ ಮಾಡಲಿಕ್ಕೆ ಬೇರೆ ಯಾರಿಂದ ಸಾಧ್ಯ? ಅದಕ್ಕೋಸ್ಕರ ನನ್ನನ್ನೇ ನೀನು ಶರಣ ಹೊಂದು ಅಂತ ಭಗವಂತ. ನನ್ನನ್ನು ಶರಣ ಹೊಂದಿದವರಿಗೆ ಎಲ್ಲ ಯಾವ ಕಡೆಯಿಂದಲೂ ಭಯ ಇಲ್ಲ. ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶಂತಿ ಅಕುತೋಭಯಂ. ಸಾಧನೆ ಮಾಡುವವರು ಭಕ್ತಿಯೋಗದಿಂದಲೇ ನನ್ನ ಪಾದಬುಡವನ್ನು ಹೋಗಿ ಸೇರ್ತಾ ಇದ್ದಾರೆ, ಅವರಿಗೆ ಆವಾಗ ಯಾವ ಭಯವೂ ಕೂಡ ಇಲ್ಲ. ಒಟ್ಟಿಗೆ ಈ ವಸ್ತಿಗೆ ಹೇಳೋದೇನು ನೋಡಪ್ಪ, ನಿಶ್ರೇಯಸ ಅಂದರೆ ಮೋಕ್ಷ ಯಾವಾಗ ಆಗತ್ತೆ? ಇಷ್ಟೇ ಸಾಧನ, ತೀವ್ರೇಣ ಭಕ್ತಿಯೋಗೇನ ಮನೋಮಯ ಅರ್ಪಿತಂ ಸ್ಥಿತಂ. ಮೋಕ್ಷಕ್ಕೆ ಉಪಾಯ ಯಾವುದು ಅಂದರೆ ತೀವ್ರವಾದ ಭಕ್ತಿಯಿಂದ ನನ್ನಲ್ಲಿ ಮನಸ್ಸನ್ನು ಇಡುವುದೇನಿದೆ ಅದು ಮೋಚಕವಾಗತ್ತೆ ಅಂತ ಹೇಳಿ ಪರಮಾತ್ಮ ಅನೇಕ ತತ್ವಗಳ ಉಪದೇಶ ಮಾಡ್ತಾ ಇದ್ದಾನೆ. ಅದು ಅಲ್ಲಿ ಏನಾಯಿತು, ಬ್ರಹ್ಮದೇವರ ದೇಹವನ್ನು ಭಗವಂತ ಸೃಷ್ಟಿ ಮಾಡಿ ಅದು ಮೇಲೆ ಕೇಳಲಿಕ್ಕೆ ಆಗದಿದ್ದಾಗ ಎಲ್ಲ ತತ್ವಾಭಿಮಾನಿ ದೇವತೆಗಳು ಪ್ರವೇಶ ಮಾಡ್ತಾರೆ, ಆಗಲಿಲ್ಲ. ಮತ್ತೆ ಯಾರು ಏಳಿಸಿದರು ಆ ದೇಹವನ್ನು? ಅದು ಏನು ಮುಂದೆ ಉಪದೇಶ ಏನು ಕೊಡ್ತಾನೆ ಭಗವಂತ? ಆ ತತ್ವೋಪದೇಶ ಸಾಧನ ಮಾರ್ಗ ಏನಂತ ಹೇಳ್ತಾನೆ?
ಆ ಮತ್ತೆ ತಾರತಮ್ಯ ಏನು ಹೇಳ್ತಾ ಇದ್ದಾನೆ, ಕೊನೆಗೆ ಹೇಗೆ ಅವಳು ಅಂತ್ಯವನ್ನು ಕಂಡಳು ದೇವಹೂತಿ, ಇದೆಲ್ಲವಿದ ವಿಷಯದ ಬಗ್ಗೆ ಬೆಳಕಿನ ಚೆಲುವ ವಿಷಯವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಕೃಷ್ಣಾರ್ಪಣೆ ಅಂತ ಇದ್ದೀವಿ.